अर्थेष्वभिज्ञस्वराट् तेने ब्रह्महृदा य आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येवान्यतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुर नर द्विष शत्रुआत्मकस्य विष्णोर्व्यस्ता समस्ता सकल गुण निधि सर्व दोषो व्यपेतः पूर्णानन्दो व्ययो यो गुरुरपि परमश्चिन्तये तं महान्तम् यं प्रौरजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोऽपि नेतुः तं सर्वभूतहृदयम् मुनिम् आनतोऽस्मि धर्मप्रोज्झितकैतवोत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् ಎಲ್ಲ ಭಾಗವತದ ಶ್ರೋತೃಕರಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಭಾಗವತದ ಮಹಾತ್ಮ್ಯದ ಪದ್ಮಪುರಾಣದ ನಿನ್ನೆಯ ಚಿಂತನೆಯಲ್ಲಿ ಸದಾಸೇವ್ಯ ಸದಾಸೇವ್ಯ ಶ್ರೀಮದ್ ಭಾಗವತಿ ಕಥಾ, ಎಂದಿಗೂ ಉದ್ಧಾರವನ್ನು ಬಯಸುವ ಮಂದಿ ಭಾಗವತದ ಕಥೆಯನ್ನು ಬಿಡಬೇಡಿ, ಭಾಗವತ ಅನ್ನೋದು ನಮ್ಮ ಬದುಕಿಗೆ ಅತ್ಯಂತ ಮುಖ್ಯವಾದಂತಹ ಏಳಿಗೆಯ ದಾರಿಯನ್ನು ತೋರಿಸುತ್ತೆ. ಅದು ನಾವು ಎಷ್ಟು ಕಾಲ ಅದರಲ್ಲಿ ತೊಡಗ್ತೇವೋ ಅಷ್ಟು ಕಾಲ ನಮ್ಮ ಬದುಕಿನಲ್ಲಿ ಏನೇ ಏರಿಳಿತಗಳು ಉಂಟಾದ್ರೂ ಅದನ್ನು ಎದುರಿಸುವ ಶಕ್ತಿ ಬರುತ್ತೆ ಅಂತ. ನಮಗೇನು ಅಂದ್ರೆ ಕಥೆ ಕೇಳಿದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತಾ, ನಾವು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೀತೇವಾ ಅಂತ ಈ ರೀತಿಯಾದ ಒಂದು ನಿರೀಕ್ಷೆ ಇರುತ್ತೆ. ಆದ್ರೆ ಅದಕ್ಕೆ ಹೇಳಿದ್ದದು ನಮ್ಗೆ ಧರ್ಮಕ್ಕೆ ಕಾರಣವಾದ ಬದುಕು ಆಗುತ್ತೆ. ಆರಂಭದ ಪದ್ಯವೇ ಹೇಳಿದ್ದು ಜಗತ್ತಿನಲ್ಲಿ ಭಗವಂತನನ್ನ ತಿಳಿಲಿಕ್ಕೆ ಇರುವಂತಹ ಒಂದೇ ಒಂದು ಮಾಧ್ಯಮ ಯಾವುದು ಅಂದ್ರೆ ಈ ಜಗತ್ತೇ. ಯಾಕೆಂದ್ರೆ ಸಕಾರಣವಾಗಿ ಈ ಜಗತ್ತು ನಿರ್ಮಾಣಗೊಂಡಿದೆ. ಈ ಜಗತ್ತಿಗೆ ಜನ್ಮ ಮೊದಲಾದವುಗಳು ಯಾರಿಂದ ಆಗಿದೆಯೋ ಅವನೇ ಈ ಜಗತ್ತಿನ ಸತ್ಯ ಪರ ಅನ್ನುವ ಶಬ್ದದಿಂದ ವಾಚ್ಯನಾದಂತಹ ಪರಮಾತ್ಮನ ಸ್ವರೂಪ ಅದು. ಅದು ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲ ತದ ಇದು ಹೇಗ್ ಗೊತ್ತಾಯ್ತು ಅಂದ್ರೆ, ಈ ಜಗತ್ತು ಅನ್ನೋದು ಒಂದು ವಸ್ತು, ಈ ವಸ್ತುವಿಗೆ ಅಥವಾ ಈ ಅರ್ಥಕ್ಕೆ ನಾಮಗಳಿವೆ. ಈ ಜಗತ್ತೆಲ್ಲವೂ ಯಾರಿಂದ ನಿರ್ಮಾಣಗೊಂಡಿದೆಯೋ ಅವನೇ ಬ್ರಹ್ಮ. ಈ ಜಗತ್ತು ನಿರ್ಮಾಣಗೊಂಡಿದೆ ಅಂದ್ಮೇಲೆ ಆ ಪದಾರ್ಥವನ್ನ ಹೇಳುವಂತಹ ಪದ ಇದೆ. ನಿರ್ಮಾಣಗೊಳ್ಳುವ ಮುಂಚೆ ಯಾರನ್ನ ಹೇಳ್ತಾ ಇದೆ? ಅನ್ವಯತ, ಅನ್ವಯಾತ್, ಅದು ಅವನಲ್ಲೇ ಅನ್ವಯಗೊಳ್ಳುತ್ತೆ ಅದಕ್ಕಿಂತ ಪೂರ್ವದಲ್ಲಿ. ಅದಾದ್ಮೇಲೆ ಇತರತಃ ಆ ಅರ್ಥ ಮುಗಿದ ಮೇಲೆ ಅಪ್ರಯತ್ನವಾಗಿ ಪರಮಾತ್ಮನಲ್ಲಿ ಅದು ಸಹಜವಾಗಿ ತೊಡಗಿಕೊಂಡಿರುತ್ತೆ. ಮತ್ತೆ ಹುಟ್ಟಿದ ಒಂದು ಪದಾರ್ಥಕ್ಕೆ ನಾಮ ಬೇಕು ಅನ್ನುವ ಕಾರಣಕ್ಕಾಗಿ ಭಗವಂತನ ನಾಮಗಳು ಅವುಗಳಿಗೆ ಜೋಡಣೆಗೊಳ್ತಾ ಹೋಗ್ತವೆ. ಮತ್ತೆ ಇದು ಜೋಡಣೆಗೊಳ್ಳುವುದು ಕೇವಲ ಅಕಸ್ಮಾತ್ ಆಗಿ ಅಲ್ಲ, ಅರ್ಥೇಶು ಅಭಿಜ್ಞ, ಅವನು ಇದನ್ನು ತಿಳಿದಿದ್ದಾನೆ. ಅವನಿಗೆ ಮೊದಲು ಈ ನಾಮ ಗೊತ್ತಿದೆ ಅಂತ ಅರ್ಥ. ಅವನಿಗೆ ತಿಳಿದಿದೆ ಅಂದ್ರೆ ನೀ ಜಗತ್ತಿನಲ್ಲಿರುವ ಪ್ರತಿಯೊಂದು ಪದಾರ್ಥಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಅರಿವಿದೆ. ಅರ್ಥೇಶು ಅಭಿಜ್ಞ, ಮತ್ತೆ ಇದು ಯಾರೋ ಅವನಿಗೆ ಸಹಾಯ ಮಾಡಿ ಹೇಳಿಕೊಟ್ಟು ರಾ ಏಜೆಂಟ್ಗಳು ಮಾಡುವ ಅನುಕೂಲ, ಅದರಿಂದಾಗಿ ಅವನಿಗೆ ಗೊತ್ತಾಗುತ್ತೆ ಅಲ್ಲ. ಸ್ವರಾಟ್, ತನ್ನಿಂದ ತಾನೇ ಈ ಜಗತ್ತಿನ ಎಲ್ಲವನ್ನು ಅರಿಯುವ ಸಾಮರ್ಥ್ಯ ಅವನಿಗಿದೆ. ಸರಿ, ಅವನಿಗೆ ಗೊತ್ತಿದೆ, ಆದ್ರೆ ಲೋಕದಲ್ಲಿ ಅದು ಮುಂದೆ ಪರಿಚಯ ಆಗುದು ಹೇಗೆ? ಇಲ್ಲ, ಅದಕ್ಕೋಸ್ಕರ ತೇನೆ ಬ್ರಹ್ಮಹೃದಯ ಆದಿ ಕವಿಯೇ, ಆದಿ ಕವಿ ಅನಿಸಿದಂತಹ ಚತುರ್ಮುಖನಿಗೆ ಅದನ್ನ ಬೋಧಿಸಿದ್ದಾನೆ. ತನ್ನ
ಸ್ವರೂಪದ ಬಗ್ಗೆ, ಈ ಜಗತ್ತಿನ ಬಗ್ಗೆ, ಜಗತ್ತಿನಿರುವ ಶಬ್ದಗಳ ಬಗ್ಗೆ, ಆ ಶಬ್ದಕ್ಕೆ ಯಾವ ಅರ್ಥ ಅಂತ ಅನ್ನೋದ್ರ ಬಗ್ಗೆ, ಇದರಿಂದ ಎಲ್ಲದರಲ್ಲೂ ಪ್ರತಿಪಾದ್ಯನಾದವನು ನಾನೇ ಅನ್ನೋದ್ರ ಬಗ್ಗೆ ಹೇಳಿದ್ದಾನೆ. ಸರಿ, ಹಾಗಾದ್ರೆ ಎಲ್ಲರಿಗೂ ದೇವರು ಹೇಳಿಕೊಟ್ರು ಅಂದಮೇಲೆ ಇನ್ನು ಸಂದೇಹವೇ ಇಲ್ಲದೆ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಾಯ್ತಾ? ಇಲ್ಲ. ಮುಖ್ಯಂತಿ ಎಂ ಸೂರಯ, ಅವರವ್ರ ಪಾತ್ರೆಯಲ್ಲಿ ಎಷ್ಟಿದೆಯೋ ಅಷ್ಟೇ ತಿಳ್ಕೊಳ್ಳಿಕ್ಕಾಗುವಂಥದ್ದು. ಅದ್ಯಾಕೆ ಹಾಗೆ ಈ ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ ಆ ರೀತಿಯಾದ ವ್ಯತ್ಯಾಸ? ಹೌದು, ತೇಜೋವಾರಿ ಮೃದಾಂ ಯಥಾ ವಿನಿಮಯ, ಈ ಜಗತ್ತಿನ ನಿರ್ಮಾಣ ಆಗಿದೆ ಅನ್ನೋದು ತೇಜಸ್ಸು, ವಾರಿ ಮತ್ತು ಮೃತ್ ಅನ್ನುವ ಮೂರು ತರದ ಸೃಷ್ಟಿಯಿಂದಲೇ ಈ ಜಗತ್ತು ತುಂಬಿಕೊಂಡಿರುವುದು. ಎಲ್ಲವೂ ಬೇರೆ, ಮಣ್ಣು ಮಣ್ಣಿನ ಗುಣವೇ ಬೇರೆ, ನೀರು ನೀರಿನ ಗುಣವೇ ಬೇರೆ, ಬೆಂಕಿ ಬೆಂಕಿಯ ಗುಣವೇ ಬೇರೆ. ಮಣ್ಣಿನ ಸೃಷ್ಟಿಯಲ್ಲಿ ಅದಕ್ಕೆ ಅರಿವಿರುವುದಿಲ್ಲ, ನೀರಿನ ಸೃಷ್ಟಿಯಲ್ಲಿ ಪ್ರತಿಬಿಂಬದಂತೆ ಅದಕ್ಕೆ ಗೊತ್ತಿದ್ರು ಅದು ಇನ್ನೊಂದರ ಪ್ರತಿಬಿಂಬ, ಆದ್ರಿಂದಾಗಿ ಅದಕ್ಕೆ ಸ್ವಂತಿಕೆ ಇಲ್ಲ, ಅದು ಪರಾಧೀನ. ಇನ್ನು ತೇಜಸ್ಸಿದೆ, ಅದು ತಾನು ತಾನಾಗಿಯೇ ಉರಿತ ಇನ್ನೊಬ್ಬರಿಂದ ತೋರಿಸಿಕೊಡ್ಲಿಕ್ಕೋಸ್ಕರ ಇನ್ನೊಬ್ಬರು ಅದನ್ನು ತೋರಿಸ್ಬೇಕು ಅಂತ ಆ ದೀಪಕ್ಕೆ ಮತ್ತೊಂದು ದೀಪ ಹಿಡಿಬೇಕಿಲ್ಲ, ಅದು ಸ್ವತಃ ಬೆಳಗುವಂತದ್ದು, ಸ್ವತಂತ್ರ. ಅದರಿಂದಾಗಿ ಭಗವಂತನ ಕಲೆಗಳನ್ನ ಪರಿಚಯಿಸುವಂತಹದ್ದು ತೇಜಸ್ಸಿನ ಸೃಷ್ಟಿಯಾದ್ರೆ, ಜೀವದ ಕಲೆಗಳನ್ನ ಪರಿಚಯಿಸುವಂತದ್ದು ಪ್ರತಿಬಿಂಬವಾದ ನೀರಿನ ಸೃಷ್ಟಿ. ಅಂದ್ರೆ ಪ್ರತಿಬಿಂಬ ಬೀಳುತ್ತೆ ನೀರಿನಲ್ಲಿ, ಸೂರ್ಯನದ್ದು ಬಗೆ ಬಗೆಯ ಪಾತ್ರೆಗಳಲ್ಲಿ, ಬಗೆ ಬಗೆಯ ಕೆರೆಯಲ್ಲಿ, ಅದೆಲ್ಲವೂ ಕೂಡ ಅಪ್ರಧಾನ, ಅಪರಾಧೀನ. ಇನ್ನು ಮಣ್ಣಿನಲ್ಲಿ ಪ್ರತಿಬಿಂಬವು ಬೀಳುವಂತದ್ದೇನು ಇಲ್ಲ, ಯಾಕೆಂದ್ರೆ ಅದು ಅದಕ್ಕಿಂತಲೂ ಕೆಳಗಿನ ಘಟ್ಟದಲ್ಲಿ ಇರುವಂತಹದ್ದು. ಅದರಿಂದಾಗಿ ಇಷ್ಟು ವ್ಯತ್ಯಾಸ ಇದೆ ಅಂದಮೇಲೆ ತಿಳುವಳಿಕೆ ಎನ್ನುವ ವಿಷಯದಲ್ಲಿ ಪ್ರತಿಬಿಂಬಕ್ಕೆ ಕನ್ನಡಿಯಲ್ಲಿ ಕಾಣುವಾಗ ಎಡಬಲವಾಗುತ್ತೆ, ಸ್ವಲ್ಪ ಬೆಳ್ಳಗಿದ್ದದು ಕಪ್ಪಾಗಿ ಕಾಣುತ್ತೆ, ಬೆನ್ನು ಕಾಣುವುದಿಲ್ಲ, ಮೂಗಿನ ಹೊರಳೆಯ ಒಳಗೇನಾಯ್ತು ಅಂತ ಕಾಣುವುದಿಲ್ಲ, ಬಾಯಿಯೊಳಗೆ ಏನ್ ತಿಂತಾ ಇದ್ದಾನೆ ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ಪ್ರತಿಬಿಂಬವಾಗಿ ಬೀಳುವಾಗಲೂ ಅದಕ್ಕೊಂದು ಮಿತಿ ಇದೆ. ಅದರಿಂದಾಗಿ ಈ ಮೂರು ರೀತಿಯಾದ ವ್ಯವಸ್ಥೆ ಲೋಕದಲ್ಲಿ ಇದೆ ಅಂದಮೇಲೆ ಅದರ ಮೂಲದಲ್ಲಿಯೂ ಕೂಡ ಆ ವ್ಯವಸ್ಥೆ ಇದ್ದೇ ಇದೆ. ಇವುಗಳ ಮಿಶ್ರಣದಿಂದಲೇ ಈ ಜಗತ್ತು ನಿರ್ಮಾಣಗೊಂಡಿದೆ. ಹಾಗಾದ್ರೆ ಈ ಜಗತ್ತನ್ನು ನಿರ್ಮಾಣ ಮಾಡಿದ ಮೇಲೆ, ತನ್ನ ಕಲೆಗಳನ್ನು ಸೃಷ್ಟಿಸಿ ಏನಾದ್ರೂ ಒಂದು ವ್ಯಕ್ತವಾದ ಮೇಲೇನೆ ಅವನಿಗೆ ಹಾಗಾದ್ರೆ ದೇವರು ಅಂತ ಕರೆಯುವಂತಹದ್ದು, ಅಂದ್ರೆ ಅವನಿಗೊಂದು ಅಸ್ತಿತ್ವ ಅಂತ ಬರುವಂತಹದ್ದು. ಅದರಿಂದಾಗಿ ಅವನಿಗೆ ಈ ಜಗತ್ತಿನ ಸೃಷ್ಟಿಯಿಂದ ದೊಡ್ಡ ಲಾಭ ಇದೆ ಅಲ್ವಾ? ಈ ವಿನಿಮಯ ಮಾಡುವುದರಿಂದ, ವ್ಯಾಪಾರ ಮಾಡುವುದರಿಂದ ಅವನು ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾನಲ್ವಾ? ಇಲಾಖೆಗಳು ಉಳಿಯದೆ ಅಂದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಯಾವಾಗ್ಲೂ ಕೂಡ ಏನ್ ಕೆಲಸ ಆಯ್ತು ಅಂತ ಹೇಳುದಿಲ್ಲ, ಇಷ್ಟು ಕೆಲಸಕ್ಕೆ ಇಷ್ಟು ಖರ್ಚಾಯ್ತು ಅಂತ ಮಾತ್ರ ತೋರಿಸ್ತಾ ಇರ್ತಾರೆ. ಯಾಕೆಂದ್ರೆ ಕೆಲಸ ಆಯ್ತು ಅಂತ ಹೇಳಿಕೆ ಏನಿರಲಿಲ್ಲ, ಖರ್ಚಾಯ್ತು ಅಂತ ಹೇಳಿದ್ರೆ ಆ ಕೆಲಸ ಆಯ್ತು ಅಂತ ಅನ್ನೋದು ಅವ್ರು ಊಹಿಸಿಕೊಳ್ತಾರೆ, ಕೆಲಸ ಆಯ್ತೋ ಬಿಡ್ತೋ ಬೇರೆ ಪ್ರಶ್ನೆ. ಹಾಗೆ ಭಗವಂತನಿಗೂ ಈ ರೀತಿ ಲೆಕ್ಕಾಚಾರ ತೋರಿಸ್ಲಿಕ್ಕಿದೆ ಅಂತ ಕಾಣುತ್ತೆ. ಅದರಿಂದಾಗಿ ಅವನಿಗೆ ಈ ಸೃಷ್ಟಿಯ ಅವಶ್ಯಕತೆ ಬಂತು. ಅಂದ್ರೆ ಎತ್ರ ತ್ರಿಸರ್ಗೋ ಮೃಷ, ಲೋಕದಲ್ಲಿ ನಿಯಮ ಇರುವುದು ಹೌದು, ಪ್ರಯೋಜನ ಇಲ್ಲದೆ ಜಗತ್ತಿನಲ್ಲಿ ಒಂದು ಕಡ್ಡಿಯನ್ನು ಕೂಡ ಯಾರು ಅಲ್ಲಾಡಿಸುವುದಿಲ್ಲ ಅಂತ ಅವರವರ ಸ್ವಾರ್ಥದ ದೃಷ್ಟಿಯಿಂದ. ಆದ್ರೆ ಭಗವಂತನಿಗೂ ಪ್ರಯೋಜನ ಇಲ್ಲ. ಹಾಗಾದ್ರೆ ಪ್ರಯೋಜನ ಇಲ್ಲ ಅಂದ್ರೆ ಕಾರ್ಯವೇ ಆಗುದಿಲ್ಲ ಅಂತ ಅರ್ಥ. ಪ್ರಯೋಜನ ಇಲ್ಲ ಅಂದ್ರೆ ಯಾರು ಕಾರ್ಯಕ್ಕೆ ತೊಡಗುವುದಿಲ್ಲ. ಹೌದಪ್ಪ, ಪ್ರಯೋಜನ ಇಲ್ಲ ಹೌದು, ಅದ್ರದ ಹಾಗಾದ್ರೆ ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಪ್ರವೃತ್ತಿ ಆಗಿದೆ ಅಲ್ವಾ? ಅಂದ್ರೆ ಪ್ರಯೋಜನ ಇಲ್ಲ, ಅದು ಅವನಿಗೆ. ಪ್ರಯೋಜನ ಇದೆ, ಅದು ಪರರಿಗೆ. ನಮ್ಮ ಜಗತ್ತಿನಲ್ಲಿ ಈ ಎಲ್ಲ ಜೀವಜಾತಗಳಿಗೆ ಬೇಕಾದಂತಹ ಸೃಷ್ಟಿಯ ಅವಶ್ಯಕತೆಯನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ಭಗವಂತ ಈ ಮೂರು ರೀತಿಯಾದ ಸೃಷ್ಟಿಯನ್ನ, ಜೀವದ ಸೃಷ್ಟಿ, ಜಡದ ಸೃಷ್ಟಿ ಮತ್ತು ತನ್ನ ಕಲೆಗಳ ಸೃಷ್ಟಿ, ಇದಿಷ್ಟನ್ನು ಕೂಡ ಮಾಡ್ತಾನೆ. ಹೇಗೆ? ಸ್ವೇನ ಧಾಮ್ನ, ತನ್ನದೇ ಆದ ಸ್ವತಂತ್ರವಾದ ಸಾಮರ್ಥ್ಯದಿಂದ, ಅರಿವಿನಿಂದ, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇದ್ದುಕೊಂಡು ಸೃಷ್ಟಿ ಮಾಡುವ ಶಕ್ತಿ ಇದೆ. ಆದ್ರೆ ಅವನ ಸೃಷ್ಟಿಯಲ್ಲಿ ಯಾವತ್ತೂ ಕೂಡ ಕುಹಕ ಇಲ್ಲ, ಮೋಸ ಇಲ್ಲ, ಅನ್ಯಾಯ ಇಲ್ಲ, ಬೇಜವಾಬ್ದಾರಿತನ ಇಲ್ಲ. ಏ, ನಾನು ಹೇಗ್ ಮಾಡಿದ್ರು ಯಾರು ಕೇಳೋರಿಲ್ಲ, ಅದರಿಂದಾಗಿ ಬೇಕಾ ಬಿಟ್ಟು ನಡೆಸ್ತೇನೆ ಅಂತನ್ನುವ ದುರಾಗ್ರಹ ಇಲ್ಲ, ನಿರಸ್ತ ಕುಹಕ. ಬಹಳ ಮುಖ್ಯವಾಗಿ ಭಗವಂತನಲ್ಲಿ ನಾವು ಚಿಂತಿಸಬೇಕಾದ ಗುಣ ಇದು. ನಮ್ಗೆ ಯಾವತ್ತಿಗೂ ಸಾಮಾನ್ಯವಾಗಿ ಈ ಚಿಂತನೆ ಬಹಳ ಕಮ್ಮಿ. ಯಾವಾಗ್ಲೂ ದೇವ್ರ ಏನ್ ಮಾಡದ, ನಮ್ಗೆ ಬರೀ ಉಪದ್ರ ಕೊಡ್ತಾನೆ, ಅಥವಾ ದೇವ್ರು ಈ ಟೈಮಲ್ಲೆಲ್ಲ ರಕ್ಷಣೆ ಮಾಡಿದ್ನ? ಇಲ್ಲ ರೀ, ಕೆಲವೊಮ್ಮೆ ದೇವರಿಗೂ ಎಲ್ಲ ಜಗತ್ತಿನ ಈ ದುಷ್ಟರ ದುರವಸ್ಥೆಗಳೆಲ್ಲ ಒಳಗಿನಿಂದ ಅವ್ರು ಮಾಡುವ ಅನ್ಯಾಯ ಗೊತ್ತಾಗುದಿಲ್ಲ. ಸುಮ್ಮನೆ ಹೇಳುದಷ್ಟು, ದೇವ್ರು ಅಂತ ಅನ್ನೋದು ಒಂದು ಕಲ್ಪಿಸಿದ ಶಕ್ತಿ, ದೇವ್ರು ಅಂತ ನಿಜವಾಗಿ ಇಲ್ಲ, ದೇವ್ರು ಮನುಷ್ಯನೇ ಮಾಡಿಕೊಂಡಂತಹ ಒಂದು ಭೂತ, ಹೀಗೆಲ್ಲ ಭಾರಿ ವೇದಾಂತದ ಅಂದ್ರೆ ಸೈಕಿಕ್ ವೇದಾಂತದ ಚಿಂತನೆಗಳು ಬೇಕಾದಷ್ಟು ಸಮಾಜದಲ್ಲಿ ಬರ್ತಾ ಇರುತ್ತೆ.
ಆದ್ರೆ ಭಗವಂತನ ಅರಿವನ್ನ ನಾವು ತಿಳ್ಕೊಳ್ಬೇಕಾದಾಗ ಮೊದಲ ಗುಣ ಅವನಿದ್ದಾನೆ, ಮೋಸ ಮಾಡದೇ ಇದ್ದಾನೆ. ನಿರಸ್ತ ಕುಹಕಂ, ಎಂದಿಗೂ ಕೂಡ ಅವನಲ್ಲಿ ಕುಹಕತನ, ಒಂಥರ ಹೊಣೆಗೇಡಿತನ ಅಥವಾ ತನ್ನ ಸ್ವಾರ್ಥಕ್ಕಾಗಿ ವರ್ತಿಸುವಂತಹ ದಬ್ಬಾಳಿಕೆ ಇದು ಎಂದೂ ಇಲ್ಲ. ಅಂತಹ ನಿರಸ್ತ ಕುಹಕ ನೆನೆಸಿದ, ಯಾಕೆಂದ್ರೆ ಅವನು ಪರಂ. ಈ ಯಾರು ಕುಹಕ ಮಾಡ್ಬೇಕು ಹೇಳಿ, ಯಾರು ಮೋಸ ಮಾಡ್ಬೇಕು ಹೇಳಿ, ಯಾರು ಸ್ವಾರ್ಥ ತೋರ್ಬೇಕು ಹೇಳಿ, ಯಾರಿಗೆ ಕೊರತೆ ಇದೆಯೋ, ಯಾರಿಗೆ ಲೋಪ ಇದೆಯೋ, ಯಾರಿಗೆ ಮಿತಿ ಇದೆಯೋ, ಯಾರಿಗೆ ತಾನು ಇನ್ನೂ ಬೆಳಿಬೇಕು ಅಂತ ಅನ್ನುವ ತವಕ ಇದೆಯೋ, ಅವನು ಮಾತ್ರ ಇಂಥದ್ದೆಲ್ಲ ವ್ಯವಸ್ಥೆ ಮಾಡ್ತಾನೆ. ಆದ್ರೆ ಈ ಎಲ್ಲವನ್ನು ಪರಂ ಮೀರಿ ಇಂತ ತತ್ವ, ಯಾಕೆಂದ್ರೆ ಅದು ಸತ್ಯಂ, ಗುಣಗಳಿಂದ ತುಂಬಿಕೊಂಡದ್ದು. ಸಚ್ಚಿದಾನಂದಾದಿ ಗುಣಗಳಿಂದ ಯಾವುದು ತುಂಬಿಕೊಂಡಿದೆಯೋ, ನಮಗೀಗ ಕೋಪ ಯಾಕೆ ಬರುತ್ತೆ ಅಂದ್ರೆ ನಾವು ಹೇಳಿದ ಕೆಲಸವನ್ನು ಒಬ್ಬ ಮಾಡ್ತಾ ಇಲ್ಲ. ನಮಗೆ ಕೋಪ ಯಾಕೆ ಕೈ ಮೀರುತ್ತೆ ಅಂದ್ರೆ ಎಷ್ಟೋ ಸಲ ನಮ್ಮ ಕಂಟ್ರೋಲ್ ನಮ್ಮಲ್ಲಿಯೇ ಇಲ್ಲ, ಅದರಿಂದಾಗಿ ಕೋಪವು ನಮ್ಮನ್ನ ಮೀರಿ ನಾಶ ಮಾಡ್ತಾ ಹೋಗುತ್ತೆ. ಆದ್ರೆ ಭಗವಂತನಿಗೆ ಅವನು ಕ್ರೋಧಃ ಕ್ರೋಧಕೃತ್, ಅವನು ಈ ಜಗತ್ತಿನ ಎಲ್ಲದರ ಒಡೆತನವನ್ನು ಹೊಂದಿದ್ದಾನೆ. ಅದರಿಂದಾಗಿ ನಮ್ಮಲ್ಲಿರುವ ಕೋಪವನ್ನ ನಾಶ ಮಾಡುತ್ತಾನೆ, ಮತ್ತು ತಾನೇ ಕೋಪ ಮಾಡಿಕೊಂಡವನಂತೆ ಲೀಲೆಯಿಂದ ಹಿರಣ್ಯಕಶಿಪುವನ್ನ ಕೊಲ್ಲುವುದಕ್ಕಾಗಿ ನರಸಿಂಹನಾಗಿ ಕೋಪ ಸ್ವರೂಪ ನೆನೆಸಿ ಮನ್ಯುವೆನಿಸಿ ಬರ್ತಾನೆ. ಅದರಿಂದಾಗಿ ಅವನು ಸತ್ಯಂ. ಇಂತಹ ಭಗವಂತನನ್ನು ಧೀಮಹಿ ಧ್ಯಾನಿಸುತ್ತೇನೆ ಧ್ಯೇನಿಸುತ್ತೇನೆ, ಆ ಧೀಮಹಿ ಅನ್ನುವ ಶಬ್ದ ಹಾಕುವುದರ ಮೂಲಕ ಇದು ಗಾಯತ್ರಿ ಪ್ರತಿಪಾದ್ಯವಾದ ಇಡೀ ಭಾಗವತದ ಚಿಂತನೆ. ಗಾಯತ್ರಿಯ 10 ಶಬ್ದಗಳಲ್ಲಿ ಬಂದ 10 ಭಗವದ್ ರೂಪಗಳ ಚಿಂತನೆಯನ್ನ ತೆರೆದಿಡುವುದಕ್ಕೋಸ್ಕರ ಬಂದಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. 18,000 ಶ್ಲೋಕಗಳಲ್ಲಿ ವ್ಯಾಪ್ತಿಗೊಂಡಂತಹ 12 ಸ್ಕಂಧದಲ್ಲಿ ವಿಭಾಗಗೊಂಡ ಈ ಕೃತಿಯಲ್ಲಿ ಅನೇಕ ತರದ ಅಪೂರ್ವವಾದ ಚಿಂತನೆ ಇದೆ. ನಾವು ಕಥಾದೃಷ್ಟಿಯಿಂದ ಬೇಗ ಬೇಗನೆ ಹೋಗ್ಬೇಕಾದ್ರಿಂದಾಗಿ ನಾನು ಎಲ್ಲ ಶ್ಲೋಕಗಳನ್ನ ಸ್ಪರ್ಶ ಮಾಡ್ಲಿಕ್ಕೆ ಹೋಗುದಿಲ್ಲ. ಪ್ರಧಾನವಾಗಿ ಇದಕ್ಕಿರುವ ಅಧಿಕಾರವನ್ನ ಹೇಳುವಾಗ ಯಾವಾಗ್ಲೂ ಅಕೈತವಹ, ನಿರ್ಮತ್ಸರತೆ ಮತ್ತು ಮೋಸ ಮಾಡದೇ ಇರುವಿಕೆ, ಇದೆರಡು ಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಕ್ಕಿರುವಂತಹ ಬೇಸಿಕ್ ನೀಡ್. ಇದೆರಡು ಮತ್ಸರ ಇದ್ರೆ ಅಂದ್ರೆ ನಾನ್ ಮಾತ್ರ ತಿಳ್ಕೊಳ್ಬೇಕು ಬೇರೆ ಯಾರು ಮೋಕ್ಷಕ್ಕೆ ಬರಬಾರದು, ಅಥವಾ ನನಗೆ ಮಾತ್ರ ಹೆಚ್ಚು ಗೊತ್ತಾಗ್ಬೇಕು ಬೇರೆ ಯಾರಿಗೂ ಗೊತ್ತಾಗ್ಬಾರದು, ಇದು ಒಂದು ರೀತಿ ಇದ್ದು. ಇನ್ನೊಂದು ಯಾರಿಗ್ ಬೇಕಾದ್ರೂ ತಿಳಿಲಿ ನನಗೆ ದುಡ್ಡು ಬರ್ಲಿ ಅನ್ನುವ ಮೋಸ, ಅಂದ್ರೆ ಶಾಸ್ತ್ರವನ್ನ ಹೇಳುವಾಗ ನಾಭಕ್ತಾಯ ಕದಾಚನ, ಯಾರಿಗೆ ನಿಜವಾಗಿ ತಿಳಿಸಬಾರದು ಅಂತ ಮೂರ್ಖರಿಗೆ ನಾನು ಹೇಳ್ತಾ ಇರುದು. ಇದರಿಂದ ನೇರವಾಗಿ ನಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತಲ್ಲ, ಆದ್ರೆ ಕನಿಷ್ಠ ಪಕ್ಷ ಅವರ ಮಿತಿ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಎಲ್ಲ ಸಂಗತಿಗಳನ್ನ ನಮ್ಗೆ ಗೊತ್ತಿರೋದನ್ನೆಲ್ಲ ಹೇಳಿ ನಾನು ಗೊತ್ತಿದ್ದವನು ಅಂತ ತೋರಿಸ್ಕೊಡುದು, ಅಥವಾ ಇಂತ ಅಪೂರ್ವ ಸಂಗತಿ ಹೇಳಿದ್ರಿಂದಾಗಿ ನನಗೆ ಯಾವುದು ಕಣ ಲಾಭ ಉಂಟಾಗುತ್ತೆ ಅಂತ ಅನ್ಕೊಳ್ಳುದು, ಇದು ನಿರ್ಮತ್ಸರತೆಯನ್ನ ಮತ್ತು ಕೈತವತನವನ್ನ ದೂರ ಮಾಡುವಂತಹ ಅಂದ್ರೆ ಅಕೈತವನ್ನ ನಮ್ಮಲ್ಲಿ ಉಳಿಯದಂತೆ ಮಾಡುವಂತಹ ಸಮಸ್ಯೆಗಳು. ಹಾಗಾಗಿ ಧರ್ಮ ಪ್ರೋಜ್ಜಿತ ಕೈತವ, ಧರ್ಮವನ್ನ ತೊರೆದ ಧರ್ಮ ಅಂದ್ರೆ ಯಾವುದು ಅಂದ್ರೆ ಕೈತವನ್ನ ತೊರೆಯುವುದು, ಕಿತವತನ ಅಂತಂದ್ರೆ ಮೋಸ ಮಾಡುವಿಕೆ. ಸಜ್ಜನರ ಸ್ವತ್ತು ಇದು. ಇಲ್ಲಿ ಹೇಳುವ ಸಂಗತಿ, ಈಗ ನಾವೊಂದು ಪುಸ್ತಕ ತಗೊಳ್ತೇವೆ ಅಂದ್ರೆ ಅದರ ಸಬ್ಜೆಕ್ಟ್ ಏನು, ಅದು ಎಷ್ಟು ಪೇಜ್ ಇದೆ, ಎಷ್ಟು ರೂಪಾಯಿ, ಯಾರು ಬರೆದದ್ದು, ಇಷ್ಟು ನೋಡ್ತೇವಲ್ವಾ. ಹಾಗೆ ಭಾಗವತದ ವಿಷಯದಲ್ಲಿ ನಮ್ಗೆ ಓದ್ಬೇಕು ಯಾಕೆ, ಅದರ ಮಹತ್ವ ಏನು ಅನ್ನೋದರ ಸಾರವನ್ನ ಹೇಳ್ತಾ ಇಲ್ಲಿ ಪ್ರತಿಪಾದ್ಯವಾದ ವಿಷಯ ಯಾವುದು ಅಂದ್ರೆ ವೇದ್ಯಂ, ತಿಳಿಯಲೇಬೇಕಾದ ಸಂಗತಿ, ಮತ್ತು ವಾಸ್ತವಂ, ನಿಜವಾಗಿ ಜಗತ್ತಿನಲ್ಲಿ ಏನು ವಸ್ತುಭೂತವಾದ ಪ್ರತಿಯೊಂದು ವಸ್ತುವಿನಲ್ಲಿ ನೆಲೆಸಿದೆಯೋ ಅಂತಹ ಎಲ್ಲ ವಸ್ತುಗಳಿಗೂ ಆಧಾರ ಶಕ್ತಿ ಎನಿಸಿ ಆ ವಸ್ತುವಿಗೆ ಆಕೃತಿಯನ್ನ ಕೊಟ್ಟು ರಕ್ಷಿಸಿದ ಅಂತಹ ಭಗವಂತನ ಶಿವದಂ, ಆನಂದವನ್ನ ನೀಡುವ ವಾಸೇನೇದಂ ಯತಸ್ತುನ್ನಂ, ಈ ಎಲ್ಲದರೊಳಗೆ ವಾಸ ಮಾಡಿ ಅದನ್ನ ಪ್ರಚೋದಿಸ್ತಾನೆ, ಅದರಿಂದ ಅವನನ್ನು ವಸ್ತು ಅಂತ ಕರೆದ್ರು. ಇದನ್ನ ಆಚಾರ್ಯರು ಹೇಳಿದ್ದು ತನ್ನ 10ನೇ ವಯಸ್ಸಿನಲ್ಲಿ ಅಪ್ಪ ಕೇಳಿದಾಗ, ಏನಪ್ಪ ಮನೆಯ ಎಲ್ಲ ಈಳಿಗೆ ಮಣಿಗೆ ಕಂಬಕ್ಕೆ ಗೋಡೆಗೆ ಕಲ್ಲಿಗೆ ರುಬ್ಬುಗಲ್ಲಿಗೆ ಮೇಜುಗಳಿಗೆಲ್ಲ ನಮಸ್ಕಾರ ಮಾಡುತ್ತಿದ್ಯಲ್ವಾ ಅಂತ ಕೇಳಿದಾಗ, ಸ್ವವಸ್ತು ಪ್ರಣತಿಂ ಯಥ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡಿದೆ ಅಂತ. ತಂದೆಗೆ ಪಾಪ ಎಲ್ಲ ಪಾಪ ವಸ್ತುಗಳ ಮೇಲೆ ಗೌರವ ಇದೆ ಅಂತ ಅಂದುಕೊಂಡ್ರು. ಆದ್ರೆ ಆಗ ಮಾಡಿದ ನಮಸ್ಕಾರ ಯಾರಿಗೆ ಅಂತ ಅವ್ರು 72ನೇ ವಯಸ್ಸಿನ ಭಾಗವತ ವ್ಯಾಖ್ಯಾನದಲ್ಲಿ ಹೇಳುತ್ತಾರೆ, ವಸ್ತು ಅಂದ್ರೆ ಎಲ್ಲಾ ವಸ್ತುಗಳ ಒಳಗೆ ನೆಲೆಸಿರುವಂತಹ ಅಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನೇ ಈ ಭಾಗವತ ಹೇಳಿಕೊರಟದ್ದು.
ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತಾಪಗಳನ್ನ ಕಳೆಯುವಂಥದ್ದು, ಅದು ಏನು ಉನ್ಮೂಲನ ಬೇರು ಸಹಿತ ಕಿತ್ತು ಹಾಕುವ ಶಕ್ತಿ ಈ ಭಾಗವತ ಕೃತಿಗಿದೆ. ಈ ಭಾಗವತ ಕೃತಿಯ ಅನುಷ್ಠಾನ ಮಾಡುವಾಗ ಕಿಂವಾ ಪರೈಹಿ, ಬೇರೆ ಲೋಕದ ಹಾಳು ಹರಟೆಕ್ಕೆ ಯಾಕೆ ಬಾಯಿ ನಾಲಿಗೆಯನ್ನ ಹಾಳು ಮಾಡಿಕೊಂಡು ಸಮಯವನ್ನೂ ವ್ಯರ್ಥ ಮಾಡಿ ಧ್ವನಿಯನ್ನೂ ಹಾಳು ಮಾಡಿ ಗಂಟಲನ ಶಕ್ತಿಯನ್ನೂ ವ್ಯಯಗೊಳಿಸಿ ಬೇಡ. ಕಿಂವಾ ಪರೈಹಿ ಈಶ್ವರ, ಅಲ್ಲರಿ ಈಶ್ವರ ಸದ್ಯ ಹೃದಯ ಅವರುದ್ಧತೆ. ಈ ಭಾಗವತದ ಕೃತಿಯನ್ನ ಅಧ್ಯಯನ ಮಾಡಿದ್ರೆ ನಮ್ಮ ಹೃದಯವೆಂಬಂತಹ ಅವರೋಧ ಅಂದ್ರೆ ಅರಮನೆ, ಈ ನಮ್ಮ ಹೃದಯವೆಂಬ ಅರಮನೆ, ಅಯ್ಯೋ ನಮ್ಮ ಮನೆಯಲ್ಲಿ ದೇವ್ರ ಕೋಣೆ ಇಲ್ಲರಿ ಪೂಜೆ ಮಾಡ್ಲಿಕ್ಕೆ, ನಮ್ಮ ಮನೆಯಲ್ಲಿ ಬಹಳ ತೊಂದರೆಗಳಿವೆ, ಹೊರಗಿನಿಂದ ಯಾರು ಕೂಡ ಮನೆಯಲ್ಲಿ ಶಾಸ್ತ್ರಕ್ಕೆಲ್ಲ ತುಂಬಾ ಕಿರಿಕಿರಿ ಮಾಡ್ತಾರೆ ಅಂತ ಈ ರೀತಿ ಕೆಲವರದ್ದು ಅನೇಕ ಸಮಸ್ಯೆಗಳಿವೆ. ಅದಕ್ಕೆ ಹೇಳಿದ್ರು ಬೇಡಪ್ಪ ನಿಂಗೆ ದೇವ್ರ ಮನೆಯೂ ಬೇಡ, ಎದುರುಗಡೆ ಇರುವವರು ಹೊರಗಿನಿಂದ ನಿನ್ನ ಪೂಜೆಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಹಿರಣ್ಯಕಶಿಪುವಿನ ವಾತಾವರಣದಲ್ಲೇ ಇದ್ದಿ, ಯೋಚನೆ ಮಾಡಬೇಡ, ನಿನ್ನ ಹೃದಯವೆಂಬ ಅರಮನೆಯಲ್ಲಿ ಭಗವಂತ ಬಹಳ, ಅದಕ್ಕೆ ಅದು ಶಬ್ದ ಅರಮನೆ ಅಂತ, ಹೃದಯವೆಂಬ ಅರಮನೆಯಲ್ಲಿ ಭಗವಂತ ನೆಲೆಸಿದ್ದಾನೆ. ಕಣ್ಣು ಮುಚ್ಚಿ ಎಲ್ಲಿಯಾದ್ರೂ ಒಂದ್ ಕಡೆ ಕೂತು ನಿನ್ಪಾಡಿಗೆ ನೀನು ಭಗವಂತನನ್ನ ಪ್ರೀತಿಸು, ಆರಾಧಿಸು, ಮೆಚ್ಚಿಸು, ಕಲ್ಪಿಸಿಕೊಂಡಂತಹ ಅತ್ಯಂತ ಅಪೂರ್ವವಾದ ಎಲ್ಲ ಸ್ವತ್ತುಗಳನ್ನ ಅವನಿಗೆ ಅರ್ಪಿಸು, ನೀನು ತಿಂತ ಉಂಟ ಕುಡಿತ ಏನ್ ಮಾಡ್ತಾ ಇದೆಯೋ ಅದನ್ನೇ ಭಗವಂತನಿಗೆ ಒಪ್ಪಿಸು, ಸಾಧ್ಯವಾದಷ್ಟು ಶುಚಿಯಾಗಿ ದೇಹದಲ್ಲಿ ಏನೇನು ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಸಾಧ್ಯವೋ ನೀನು ಮಾಡುವ ಕರ್ತವ್ಯವನ್ನೇ ಅವನ ಪೂಜೆ ಅಂತ ತಿಳಿ. ಆ ಎಲ್ಲ ಕೃತಿಗಳಿಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕೃತಿ ಬಿಹಿ ಪೂಜಾ ಬಿಹಿ ಅಂತ ಹೇಳಲಿಲ್ಲ, ಅಥವಾ ಆ ಯಜ್ಞೈಹಿ ಅಂತ ಹೇಳಿಲ್ಲ, ಕೃತಿ. ನಾವು ಊಟಕ್ಕೋಸ್ಕರ ಕೈ ಎತ್ತಿದ್ವೋ, ನಡಿಲಿಕ್ಕೋಸ್ಕರ ಹೆಜ್ಜೆ ಮುಂದೆ ಇಟ್ಟುವೋ, ಯಾವುದೋ ನಮ್ಮ ಹೊಟ್ಟೆಪಾಡಿಗಾಗಿ ಮಾಡುವ ಕಾರ್ಯವು ಕೂಡ ಪೂಜೆಯೇ. ಅದರಿಂದಾಗಿ ಕೃತಿ ಬಿಹಿ ತತ್ಕ್ಷಣ, ಅಯ್ಯೋ ದೇವರನ್ನ ಈಗ ಪೂಜೆ ಮಾಡಿದ್ರೆ ಮುಂದೆ ಯಾವುದೋ ಜನ್ಮದಲ್ಲಿರಿ ಅನುಗ್ರಹ ಆಗುದು ಇಲ್ಲ ಅಂದ್ರು. ನಿಜವಾಗಿ ಮತ್ತೆ ಸಾಕ್ಷಾತ್ಕಾರ ಅನ್ನೋದು ಬೇರೆ, ಭಗವಂತ ಇದ್ದಾನೆ ಅಂತ ತೋರಿಸಿಕೊಡುವ ಘಟನೆಗಳು ಬೇರೆ. ಉಸಿರಾಡ್ತಾ ಇದ್ದೇವೆ ಅನ್ನೋದು ಒಂದು ಸಾಕು, ಭಗವಂತ ನಮ್ಮ ಜೊತೆಗೆ ಯಾವಾಗ್ಲೂ ಇದ್ದಾನೆ ಅಂತ ಹೇಳಲಿಕ್ಕೆ. ನಮ್ಮ ಎಚ್ಚರ ಇದ್ದು ನಾವು ಉಸಿರಾಡ್ತಾ ಇದ್ದೇವ, ಆದ್ರೆ ನಾನೇ ಎಲ್ಲ ಮಾಡುದು, ನಾನೇ ಎಲ್ಲ ನೋಡುದು, ನನ್ನಿಂದಾಗಿ ಕಣ್ಣಿನ ದರ್ಶನಕ್ಕೆ ಶಕ್ತಿ ಬಂದದ್ದು, ನನ್ನಿಂದಾಗಿ ಕೇಳುವ ಕಿವಿಯ ಶಕ್ತಿ ಇರುವುದು ಅಂತ ಹೀಗೊಂದು ಯೋಚನೆ ನಮ್ಮಲ್ಲಿ ಬಂದಿದ್ರೆ ಅದು ಮೂರ್ಖತನ ಆಗುತ್ತೆ. ಆದ್ರೆ ಯಾರು ನೋಡಿ, ಕೃತಿಭಿಹಿ ಶುಶ್ರೂಷಿಭಿಹಿ, ಒಂದು ಸೇರಿಸ್ತಾರೆ ಕಾರ್ಯವನ್ನು ಮಾಡು ಮತ್ತು ಅದನ್ನ ಭಗವಂತನ ಸೇವೆ ಅಂತ ಮಾಡು, ಅದನ್ನ ಕೇಳುವ ಭಗವಂತನನ್ನ ತಿಳಿಯುವ ಬಯಕೆಯಿಂದ ಮಾಡು. ನೀನ್ ಮಾಡ್ತಾ ಇರೋದು ಕುಡಿಸುವ ಕೆಲಸನೇ ಆಗಿರ್ಬಹುದು, ನೀನ್ ಮಾಡ್ತಾ ಇರುವುದು ತೆಂಗಿನಕಾಯಿ ತುರಿದು ಅಡಿಗೆ ಮಾಡ್ತಾನೆ ಇರ್ಬೋದು, ಅಥವಾ ತೋಟದಲ್ಲಿ ಕಸ ತೆಗೆದು ಗದ್ದೆಗಳಿಗೆ ಗೊಬ್ಬರ ಹಾಕ್ತಾ ಇರ್ಬೋದು, ಹಸು ಕಟ್ತಾ ಇರ್ಬೋದು, ನೀನ್ ಏನೇ ಮಾಡ್ತಾ ಇರ್ಬೋದು, ಅಥವಾ ಯಾವುದೇ ತರದ ಲೋಕದ ಕ್ರಿಯೆಯಲ್ಲಿ ನೀನು ತೊಡಗಿರ್ಬೋದು, ಅದನ್ನೇ ಭಗವಂತನ ಶುಶ್ರೂಷ ಅಂತ ತಿಳಿದು ಮಾಡು ಪೂಜೆ. ಆಗ ತತ್ಕ್ಷಣಾತ್ ಹೃದಯ ಅವರುದ್ಧತೆ, ಅದು ಸದ್ಯ ಅಂದ್ರು ಸಾಕಾಗ್ಲಿಲ್ಲ ಅವರಿಗೆ, ತತ್ಕ್ಷಣಾತ್ ಅಂತಂದ್ರು. ನೀನು ಪ್ರಾರ್ಥನೆ ಮಾಡಿ ಭಗವಂತ ನನ್ನ ಜೊತೆಗಿರು ಅಂತ ಕೇಳಿಕೊಂಡ ಕ್ಷಣದಲ್ಲೇ ಇದ್ದಾನೆ, ಅವನು ಇದ್ದಾನೆ ಅನ್ನೋದು ನಿನಗೂ ಅರಿವಿಗೆ ಬರುತ್ತೆ. ಅಂತಹ ಭಗವಂತನ ಅರಿವನ್ನ ಕೊಡುವ ನಿರ್ಮತ್ಸರಯಿತೆಯಿಂದ ಅಧಿಕಾರವನ್ನ ಸಂಪಾದಿಸಿ ಭಾಗವತದ ಈ ಕಥೆಯನ್ನ ಕೇಳುವುದರಿಂದ ಮೋಕ್ಷವೆನ್ನುವಂತಹ ಫಲ ಆತನಿಗೆ ಖಂಡಿತ ಕಟ್ಟಿಟ್ಟ ಬುತ್ತಿ ಅಂತ ಹೀಗೆ ಸಮಸ್ತ ಭಾಗವತದ ಸಮದಲ್ಲಿನ ಪದದಲ್ಲಿ ಹೇಳಿದ ಎಲ್ಲ ಸಂಗತಿಗಳು ಇಡೀ ಭಾಗವತದ 18,000 ಶ್ಲೋಕಗಳಲ್ಲಿ ವ್ಯಾಪಿಸಿ ನಿಂತು ಅದನ್ನೇ ವಿಸ್ತಾರವಾಗಿ ಕಥನಾತ್ಮಕವಾದ ಘಟನಾತ್ಮಕವಾದ ರೂಪದಲ್ಲಿ ನಮ್ಮ ಮುಂದೆ ಭಾಗವತ ಪ್ರಸ್ತುತಪಡಿಸುತ್ತೆ. ಇದು ಭಾಗವತದ ವಿಶೇಷತೆ. ಸರಿ, ಒಟ್ಟು ಮಂಗಲಾಚರಣೆ ಆಯಿತು. ನೈಮಿಷ ಕ್ಷೇತ್ರದಲ್ಲಿ ಸೂತರು ಯಜ್ಞಕ್ಕಾಗಿ ಆಗಮಿಸಿದ್ದಾರೆ. ಆ ಯಜ್ಞದಲ್ಲಿ ಮಹಾಶಾಲರೆನಿಸಿದಂತಹ ಶೌನಕರು, ಎಷ್ಟು ಚಂದದ ಒಂದು ವಿವರಣೆ ಅಂದ್ರೆ, 10,000 ಮಕ್ಕಳನ್ನ ನೋಡಿಕೊಳ್ಳುವ ಶೌನಕರು ಸೂತರು ಬಂದಾಗ ಅವರಿಗೆ ಆತಿಥ್ಯ ಮಾಡಿ ಆದರ ಮಾಡಿ ವಿದ್ಯಾರ್ಥಿಗಳ ತರ ಉಪನಿಷತ್ತು ಕೂಡ ಗೌರವಿಸಿ ಹೇಳುತ್ತೆ, ವಿಧಿವದ್ ಉಪಸನ್ನ ಪ್ರಚ್ಛ ಅಂತ. ವಿಧಿ ಪ್ರಕಾರವಾಗಿ ಅವರನ್ನು ಉಪಾಸನೆ ಮಾಡಿ ಶುಶ್ರೂಷೆ ಮಾಡಿ ದೇವರ ಬಗ್ಗೆ ತಿಳಿದವರು ನೀವು, ನನಗೆ ಉಪದೇಶ ಮಾಡಿ ಅಂತ ಯಾರಾದ್ರೂ ಮತ್ತೆ
ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಆಗಿ ಕೂತ ಆದ್ರೆ ಭಗವಂತಕ್ಕೆ ತಿಳ್ಕೊಂತಾರೆ, ಯಾವ ತಮ್ಮ ಪ್ರಿಸ್ಟೇಜ್ ನೋಡಿ ಅವರ ಮುಂದೆ ಕೈ ಮುಗಿದು ನಿಂತು ಹೇಳಿ ಅವ್ರ ಹತ್ರ ಹೇಳಿದ್ರು, ನೀವು ವೇದವ್ಯಾಸರ ಬಾಯಿಯಿಂದಲೇ ನೇರವಾಗಿ ಕೇಳಿದವರು, ಅದರಿಂದಾಗಿ ದಯವಿಟ್ಟು ನೀವು ಹೇಳಲೇಬೇಕು ಅಂತ. ಏನ್ ಹೇಳಬೇಕು? ನೀವು ಹೇಳಿದ್ರಿ ಶಾಸ್ತ್ರದಲ್ಲಿ ಯಾವಾಗ್ಲೂ ಸಜ್ಜನರ ಸಮಾಗಮ ಅಂತ ಅಂದ್ರೆ ಅವ್ರು ಹೇಳ್ತಾರೆ, ನನಗೆ ನಿಮ್ಮಂತವರ ಜೊತೆಗೆ ಮೇಲನಾದದ್ದೇ ನನಗೆ ಸಂತೋಷ, ಇನ್ಯಾವುದು ಹಬ್ಬ ಇಲ್ಲ. ಹಬ್ಬ ಅಂದ್ರೆ ಯಾವುದು ಗೌರಿ ಹಬ್ಬ ಗಣಪತಿ ಹಬ್ಬ ಮಾತ್ರ ಅಲ್ಲ, ಭಗವಂತನ ಕಥೆ ಕೇಳಲಿಕ್ಕೆ ಹೇಳಲಿಕ್ಕೆ ಯೋಗ್ಯವಾದ ಒಂದು ವಾತಾವರಣ ನಿರ್ಮಾಣ ಆಗಿ ಹೇಳುವವರು ಕೇಳುವವರು ಒಟ್ಟಾದ್ರು ಅಂದ್ರೆ ಅದು ಜಗತ್ತಿನ ದೊಡ್ಡ ಹಬ್ಬ ಅಂತ. ಯಾಕೆಂದ್ರೆ ದೇಹದಲ್ಲಿರುವ ಅತ್ಯಂತ ಅಪೂರ್ವವಾದ ಇಂದ್ರಿಯಗಳಲ್ಲಿ ಕಿವಿ ಅನ್ನೋದೇ ಬಹಳ ಮುಖ್ಯ, ಅದೇ ಹೆಚ್ಚು ಭಗವಂತನ ಬಗ್ಗೆ ತಿಳಿಸ್ಲಿಕ್ಕೆ ನಮಗೆ ಸಾಧ್ಯವಾಗುವ ಮಾಧ್ಯಮ. ಹಾಗಾಗಿ ಅಲ್ಲಿಗೆ ಆಹಾರ ಸಿಕ್ಕಿತು ಅಂದ್ರೆ ಅದೇ ನಿಜವಾದ ಹಬ್ಬ. ಆ ಹಬ್ಬವನ್ನ ಆಚರಿಸಲಿಕ್ಕೆ ಇವತ್ತು ನಮ್ಗೆ ಅವಕಾಶ ಆಗಿದೆ ಅಂತ ಸೂತರು ಶೌನಕರು ಮಾತಾಡಿಕೊಳ್ತಾ ನೀವು ಹೇಳಬೇಕು ಅಂತ ಹೇಳ್ತಾರೆ. ಏನು ಅಂತ ಕೇಳಿದಾಗ ಹರೇ ಅವತಾರ ಕಥಾ, ಭಗವಂತನ ಅವತಾರದ ಕಥೆಗಳನ್ನು, ಅದರಲ್ಲೂ ಮುಖ್ಯವಾಗಿ ನಮಗೆ ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಇದೆ, ಅದನ್ನ ನೀವು ಹೇಳಬೇಕು ಅಂತ ಕೇಳಿದಾಗ ಆ ಹೊತ್ತಿನಲ್ಲಿ ಭಗವಂತನ ಕಥೆಯನ್ನ ಕೇಳುವುದರ ಹೇಳುವುದರ ಮಹತ್ವದ ಬಗ್ಗೆ ಕೆಲವು ಮಾತುಗಳನ್ನ ಅವರು ಆಡ್ತಾರೆ. ಯಾಕೆಂದ್ರೆ ಒಂದು ವೇಳೆ ಭಗವಂತನ ಬಗ್ಗೆ ಕಥೆಯನ್ನ ಕೇಳಿಯೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದ ಪ್ರೀತಿ ಆಸಕ್ತಿ ಹುಟ್ಟಲಿಲ್ಲ ಅಂದ್ರೆ ಆ ಕಥೆಯ ನಿಜವಾದ ಫಲವೇ ಹೊರಟು ಹೋಗುತ್ತೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ ಅಹೈತುಕ್ಯ ವ್ಯವಹಿತ ಯಯಾತ್ಮಾಶು ಪ್ರಸೀದತಿ. ಯಯ ಆತ್ಮ ಆಶು ಪ್ರಸೀದತಿ, ಯಾವುದ್ರಿಂದಾಗಿ ಅಂತರ್ಯಾಮಿಯಾದ ಭಗವಂತ ಅತ್ಯಂತ ಬೇಗನೆ ನಮಗೆ ಒಲಿದು ಬರ್ತಾನೋ ಅದರಲ್ಲೂ ಅಹೈತುಕ್ಯ ವ್ಯವಹಿತ, ಯಾವುದೇ ಕಾರಣಭೂತವಾದಂತಹ ಅಂದ್ರೆ ಯಾವುದಕ್ಕಾಗಿ ದೇವರನ್ನ ತಿಳಿಬೇಕು ಅಂದ್ರೆ ನನಗೇನೋ ಲಾಭ ಇದೆ, ನನಗೇನೋ ಗಿಟ್ಟತ್ತೆ, ನನ್ನ ಉದ್ದ ಅಂದ್ರೆ ಮನೆ ಅಭಿವೃದ್ಧಿ ಆಗುತ್ತೆ, ಇದೆಲ್ಲ ಬಿಟ್ಟು ಹೇತುಕವಾದ ಚಿಂತನೆಗಳಿಂದ ದೂರ ಆಗಿ ಅತ್ಯಂತ ಪ್ರೀತಿಪೂರ್ವಕವಾದ ಭಕ್ತಿ ಅಧೋಕ್ಷಜನಲ್ಲಿ ಹುಟ್ಟುವಂತಹ ರೀತಿಯ ಮಾತುಗಳನ್ನ ನಮಗೆ ಹೇಳಿ ಯಾವುದು ಮನುಷ್ಯನ ಅತ್ಯಂತ ಪರಮ ಧರ್ಮ, ಯಾವುದರಿಂದಾಗಿ ಭಗವಂತನಲ್ಲಿ ಕಾರಣ ಇಲ್ಲದ ಭಕ್ತಿ ಹುಟ್ಟುತ್ತೋ ಅದನ್ನ ಹೇಳುವಾಗ ಅಂತಃ ಕೋಪಿ ಹೇತು, ಕೆಲವೊಮ್ಮೆ ಪ್ರೀತಿ ಯಾಕೆ ಬರುತ್ತೆ, ಪ್ರೀತಿ ಯಾಕೆ ಹುಟ್ಟುತ್ತೆ ಭಗವಂತನ ವಿಷಯದಲ್ಲಿ ಅಂತ ಒಬ್ಬನಿಗೆ ಗೊತ್ತಿಲ್ಲ ಅಂದ್ರೆ ಅದು ನಿಜವಾದ ಪ್ರೀತಿ. ನಾವೇನೋ ದೇವರಿಗೆ ಇಷ್ಟೆಲ್ಲ ಕೊಟ್ಟಿದ್ದೇವೆ, ಅದರಿಂದಾಗಿ ದೇವರು ನಮ್ಮನ್ನ ದೇವರಿಗೆ ನಾವು ಇಷ್ಟೆಲ್ಲ ಸೇವೆ ಕೊಟ್ಟಿದ್ದೇವೆ, ಅದರಿಂದಾಗಿ ದೇವರು ನಮ್ಮನ್ನ ನೋಡ್ಕೊಳ್ಬೇಕು ಅಂತ ಈ ರೀತಿ ಬಯಸಿ ದೇವರನ್ನ ಪ್ರೀತಿಸಿದ್ರೆ ಅದು ನಾವು ಸಂಬಳ ಕೊಟ್ಟು ಒಬ್ಬ ಕೆಲಸದವನನ್ನ ಇಟ್ಟು ಏಯ್ ಇಷ್ಟು ಸಂಬಳ ಕೊಡ್ತೇನೆ ಯಾಕೋ ಕೆಲಸ ಮಾಡಲ್ಲ ಅಂತ ನಾವು ದೇವರನ್ನ ಜೀತಕ್ಕಿಟ್ಟ ಹಾಗೆ ಹೇಳುದು ಮಾತ್ರ ಗೌರವ ಇದೆ ಅಂತ. ಮತ್ತೆ ಆಕ್ಷೇಪ, ನಾನ್ ಇಷ್ಟು ಸೇವೆ ಮಾಡಿಲ್ವಾ, ಇಷ್ಟು ನೈವೇದ್ಯ ಮಾಡಿಲ್ವಾ, ಇಷ್ಟು ಅರ್ಚನೆ ಮಾಡಿಲ್ವಾ, ಯಾಕೆ ನೀನ್ ನನಗೆ ಅನುಗ್ರಹ ಮಾಡಲ್ಲ ಅಂತ. ಭಕ್ತಿಯಿಂದ ಜಗಳಾಡುವುದು ಬೇರೆ, ಅಧಿಕಾರದಿಂದ ಜಗಳಾಡುವುದು ಬೇರೆ. ದೇವರ ಹತ್ರ ಭಕ್ತಿಯಿಂದ ಎಷ್ಟು ಬೇಕಾದ್ರೂ ಜಗಳಾಡ್ಬೋದು. ದೇವರ ಹತ್ರ ಆ ಜಗಳಾಡಿದ ಮಾತುಗಳು ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ದಾಸರು ಬೇಕಾದಷ್ಟು ಜಗಳಾಡ್ತಾರೆ. ಆ ಜಗಳ ಬೇರೆ, ಅಲ್ಲಿ ಯಾವುದೇ ಲಾಭದ ಬಗ್ಗೆ ಯೋಚನೆ ಇಲ್ಲ. ನೀನು ನಮಗೆ ಸಿಗಬೇಕು ಅನ್ನುವ ಕಳಕಳಿಯೇ ಅಲ್ಲಿ ಜಗಳಕ್ಕೆ ಕಾರಣವಾದದ್ದು. ಅಂತಹ ಜಗಳ ಬೇಕು ಭಗವಂತನಲ್ಲಿ. ಅಂತಹ ಕಾರಣವಿಲ್ಲದಂತಹ ಪ್ರೀತಿಯನ್ನು ಹುಟ್ಟುವುದಕ್ಕೆ ಬೇಕಾದ ಮಾತುಗಳನ್ನ ನೀವು ಆಡಿ ನಮಗೆ ರಕ್ಷಣೆ ಕೊಡಬೇಕು ಅಂತ. ನಮ್ಮ ಬದುಕು ಅಂತ ಅನ್ನೋದು ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಬಲೆಯಿಂದ ಪೂರ್ತಿಯಾಗಿ ಆವರಿಸಿಕೊಂಡಿರುವಂತಹದ್ದು. ಇಂತಹ ಬಲೆಯನ್ನ ಕತ್ತರಿಸುವ ಜ್ಞಾನದ ಶಕ್ತಿಯನ್ನ ನೀವು ಇಟ್ಟು ನಮಗೆ ಒದಗಿರುವಂತಹ ಎಲ್ಲ ತರದ ಋಣಗಳನ್ನ, ಭೂತಋಣ ಇದೆ, ಪಿತೃಋಣ ಇದೆ, ದೇವಋಣ ಇದೆ, ಈ ಎಲ್ಲರ ಋಣಗಳನ್ನ ತೀರಿಸಿಕೊಳ್ಳುವುದಕ್ಕೆ ಬೇಕಾದ ಶಕ್ತಿಯನ್ನ ನಾವು ಪಡೆಯುವುದಕ್ಕೋಸ್ಕರ ನಿಮ್ಮ ಅನುಗ್ರಹ ಬೇಕು. ಅಷ್ಟೇ ಅಲ್ಲ, ಲೋಕದಲ್ಲಿ ಬೇರೆ ಬೇರೆ ಲೋಕದ ಸೌಖ್ಯವನ್ನ ಪಡೀಲಿಕ್ಕೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡಿ ಸಾಕು, ಅದಕ್ಕೆ ಭಗವಂತನ ಕಥೆ ಕೇಳಬೇಕು ಅಂತಿಲ್ಲ. ಆದ್ರೆ ಯಾರಿಗೆ ನಿಜವಾಗಿ ಮೋಕ್ಷದ ಅಪೇಕ್ಷೆ ಇದೆ ಅವರು ಮಾತ್ರ ಅವಶ್ಯವಾಗಿ ಭಗವಂತನನ್ನ ಅನುಸಂಧಾನ ಮಾಡಲೇಬೇಕಾದದ್ದು. ಆದ್ರಿಂದಾಗಿ ನೀವು ಈ ಪ್ರಶ್ನೆ ಕೇಳಿದ್ದು ಸರಿ ಇದೆ, ಅದರಿಂದಾಗಿ ಭಾಗವತದ ಕಥೆ ಕೇಳುವುದರ ಮಹತ್ವ ತುಂಬಾ ದೊಡ್ಡದಿದೆ ಅಂತ
ಹೀಗೆ ಹೇಳಿ ಈ 24 ರೂಪಗಳ ಕಥೆಯನ್ನ ಅಂದ್ರೆ ಸಾಲ ಪರಿಚಯವನ್ನ ಮಾಡಿಕೊಡ್ತಾ ಹೋಗ್ತಾನೆ. ಇದೇ 24 ರೂಪ ಮುಂದೆ ಇಡೀ ಭಾಗವತದ ಕಥೆಯಾಗಿ ವಿಸ್ತಾರಗೊಳ್ಳುವಂಥದ್ದು. ಜಗೃಹೇ ಪೌರುಷಂ ರೂಪಂ, ಮೊದಲನೆಯದಾಗಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿಯ ಪೂರ್ವದಲ್ಲಿ ಉಳಿದ ಜಗತ್ತಿಗೆ ಆಕಾರ ಕೊಡುವುದಕ್ಕಾಗಿ ಮೊದಲು ತಾನು ಒಂದು ಆಕಾರವನ್ನ ತೆಗೆದುಕೊಂಡ. ಪೌರುಷಂ ರೂಪಂ, ಇದು ಸಗುಣ ಅಂತಂದ್ರೆ ದೋಷಯುಕ್ತವಾದದ್ದು ಅಂತ ಅರ್ಥ ಅಲ್ಲ. ಸಗುಣ ಅಂತಂದ್ರೆ ಗುಣಗಳಿಂದ ಅವನು ಯಾವಾಗ್ಲೂ ಕೂಡಿದ್ದಾನೆ. ಸತ್ವರಜಸು ತಮಸ್ಸು ಅನ್ನೋ ಗುಣಗಳಿಂದ ಯಾವತ್ತೂ ಅವನು ಬಾಧಿತನಾಗ್ಲೇ ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ಸಗುಣ, ಯಾವುದೋ ಒಂದು ಕಾಲದಲ್ಲಿ ನಿರ್ಗುಣ ಅನ್ನುವ ಈ ಅಂಶಗಳನ್ನ ಶಾಸ್ತ್ರ ಹೇಳುದೇ ಇಲ್ಲ. ಅವನು ಯಾವತ್ತೂ ಸಗುಣ, ಸಗುಣೋ ನಿರ್ಗುಣೋ ಮಹಾನ್. ಅವನು ಯಾವತ್ತೂ ಕೂಡ ಸದ್ಗುಣನೂ ಹೌದು, ನಿರ್ಗುಣನೂ ಹೌದು. ಯಾಕೆಂದ್ರೆ ಸದ್ಗುಣ ಅಂತಂದ್ರೆ ಸತ್ವರಜಸ್ಸು ತಮಸ್ಸು ಮೊದಲಾದ ಗುಣಗಳನ್ನ ಬಿಟ್ಟು ಉಳಿದಂತೆ ಜ್ಞಾನ ಆನಂದ ಮೊದಲಾದ ಸದ್ಗುಣಗಳಿಂದ ತುಂಬಿದವನು ಅಂತ. ನಿರ್ಗುಣ ಅಂತಂದ್ರೆ ಈ ಸತ್ವರಜಸ್ಸು ತಮಸ್ಸು ಅನ್ನುವ ಬಾಧಕವಾದಂತಹ ಗುಣಗಳಿಂದ ಆವೃತನಾಗದೇ ಈ ಜಗತ್ತನ್ನ ಪರಿಹರಿಸುವವನು ಅಂತ ಅರ್ಥ. ಅಂತಹ ಭಗವಂತ ಪೌರುಷವನ್ನ ರೂಪವನ್ನ ಪಡೆದ. ಆನಂತರ ಸನತ್ ಕುಮಾರ ರೂಪ, ಅದರ ನಂತರ ಹೇಳುವಂತಹದ್ದು. ಸನತ್ ಕುಮಾರ ರೂಪ ಅಂದ್ರೆ ನಾವು ಲೋಕದಲ್ಲಿ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅಂತ ಏನು ನೋಡ್ತೇವೋ ಅದೇ ಸನತ್ ಕುಮಾರನಿಗೆ ಬೋಧಿಸಿದ ಪಾಠ ಮಾಡಿದಂತಹ ರೂಪ. ಈ ರೂಪ ಅಪರಿಚಿತ ಬಹಳ ಜನಕ್ಕೆ. ಆದ್ರೆ ಭಾಗವತ ಹೇಳುತ್ತೆ, ಕೌಮಾರಂ ಸರ್ಗಮಾಸ್ತಿತ ಚಚಾರಂ ದುಶ್ಚರಂ ಬ್ರಹ್ಮ. ಲೋಕಕ್ಕೆ ಬ್ರಹ್ಮಚರ್ಯದ ನಿರೂಪಣೆ ಹೇಗಿರ್ಬೇಕು ಅನ್ನೋದನ್ನ ಮೊದಲು ಮಾಡಿ ತೋರಿಸಿದ್ರೆ ತಾನೆ ಆಮೇಲೆ ಮ್ಯಾನ್ಯುವಲ್ ಒಮ್ಮೆ ಓದಿ ಇದು ಹೀಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಉಳಿದವ್ರಿಗೆ ತಗೊಳ್ಳೋರಿಗೆ ಪ್ರೊಡಕ್ಟ್ ಆನ ಉಪಯೋಗ ಏನು ಅಂತ ಗೊತ್ತಾಗುತ್ತೆ ಅನ್ನುವ ಹಾಗೆ ತಪಸ್ಸಿನ ಮೂಲವನ್ನ ಹಾಕಿಕೊಟ್ಟವ, ಅಖಂಡಿತವಾದ ಬ್ರಹ್ಮಚರ್ಯವನ್ನ ತೋರಿಸಿಕೊಟ್ಟವ ಕೌಮಾರ ರೂಪ. ಆನಂತರ ಭೂಮಿ ಭಾರದಿಂದಾಗಿ ಕಕ್ಷೆಯಿಂದ ಕಳಚಿ ಬಿದ್ದಾಗ ಸೌಕರಂ ವಪುಹು ವರಾಹ ರೂಪವನ್ನ ತೊಟ್ಟು ಬಂದ. ಒಮ್ಮೆ ತಾನಾಗಿ ಬಿತ್ತು, ಆಮೇಲೆ ಮತ್ತೆ ಇನ್ನೊಮ್ಮೆ ಹಿರಣ್ಯ ಅಕ್ಷ ಅದನ್ನ ಕಳಚಿ ಬೀಳಿಸಿದ. ಹೀಗೆ ಎರಡು ಬಾರಿ ಸೌಕರ ರೂಪ ಆವಿರ್ಭವಿಸಿ, ಅಂದ್ರೆ ಮೊದಲು ಆವಿರ್ಭವಿಸಿದ್ದು ಸೌಕರ ರೂಪ, ಹಾಗೆ ಆವಿರ್ಭವಿಸಿದ ಸೌಕರ ರೂಪದಿಂದ ಭೂ ದೇವಿ ಅವಳು, ಅದೇ ಭೂಗೋಳ ಅಂತ ಶಬ್ದವನ್ನ ಕೇಳುತ್ತೇವೆ ನಾವು. ಭೂಮಿ ತಟ್ಟೆ ಇತ್ತು ಅಂತೆಲ್ಲ ನಾವು ಪ್ರಾಚೀನರಿಗೆ ಗೊತ್ತಿರಲಿಲ್ಲ ಅಂತ ಹೇಳುದು ನಮ್ ದಡ್ಡತನ. ನಾವು ಎಷ್ಟೋ ಶಿಲ್ಪಗಳಲ್ಲಿ ಗೋಲ ರೂಪದಲ್ಲಿರುವಂತಹ ಪ್ರತಿಮೆಗಳನ್ನ ವರಾಹ ಹಿಡಿದು ಎತ್ತಿ ನಿಲ್ಲಿಸಿದ್ದನ್ನ ನಾವು ನೋಡುತ್ತೇವೆ. ಅದರಿಂದಾಗಿ ಭೂದೇವಿಯನ್ನ ಎತ್ತಿದ ಅನ್ನೋದು, ಅನುಗ್ರಹಿಸಿದ ಅನ್ನೋದು ಈ ರೂಪದ ಮಹಾಕಾರ್ಯ. ಅದರಿಂದಾಗಿ ಮತ್ತೆ ಲೋಕದಲ್ಲಿ ಯಥಾವತ್ತಾದ ಹಗಲು ರಾತ್ರಿ ಕಾರ್ಯ ಋಷಿಗಳ ತಪಸ್ಸು ಇತ್ಯಾದಿಗಳ ಸಾಂಗವಾಗಿ ನಡೆದವು. ಅದಾದ ನಂತರ ಮತ್ತೆ ಬಂದ ಭಗವಂತನ ರೂಪ ದೇವರ್ಷಿತ್ವಂ ಉಪೇತ್ಯ ಸಹ. ಮಹಾ ಋಷಿಯನಿಸಿ ಐತರೇಯ ಋಷಿಯನಿಸಿ, ಐತರೆಯ ಸಂಹಿತೆ, ಐತರೆಯ ಆರಣ್ಯಕ, ಐತರೆಯ ಬ್ರಾಹ್ಮಣ, ಐತರೆಯ ಉಪನಿಷತ್ತುಗಳನ್ನೆಲ್ಲ ಕೊಟ್ಟ ಭಗವಂತನ ಮತ್ತೊಂದು ರೂಪ ಇತರಾದೇವಿ ಅನ್ನುವಳಲ್ಲಿ ಹುಟ್ಟಿದವನಾದ್ರಿಂದಾಗ ಅವನನ್ನ ಐತರೆಯ ಅಂತ ಕರೆದ್ರು. ಅವನು ಮಹಿದಾಸ ಅಂತ ದೇವತೆಗಳಿಗೆ ಅನುಗ್ರಹ ಮಾಡಿದ್ದ. ಮಹೀದತ್ತ ಆಸ, ಭೂಮಿಯೇ ಕೊಟ್ಟ ಆಸನ ಉಳ್ಳವನು. ತಂದೆ ಇವನಿಗೇನು ಬರಲ್ಲ ಅಂತ ತೊಡೆಯಿಂದ ಎತ್ತಿ ಎಸೆದಾಗ ಭೂಮಿ ಕೂಡಲೇ ಆತ ಕೆಳಕ್ಕೆ ಬೀಳಬಾರದು ಅಂತ ಅವನು ಪಕ್ಕಕ್ಕೆ ಸರಿದಲ್ಲಿಯೇ ನೆಲದಿಂದ ಎದ್ದ ಪೀಠ ಅವನನ್ನ ಕದಲದಂತೆ ಮಾಡಿತು. ಹೀಗೆ ಮಹಿತರೆನಿಸಿದ ದೇವತೆಗಳು ದಾಸರೆನಿಸಿದ ರೂಪ. ಮಹೀ ದತ್ತ ಆಸ ಅನ್ನುವ ಕಾರಣದಿಂದ ಅವನಿಗೆ ಮಹೀದಾಸ ಅಂತ ಹೆಸರು ಬಂತು. ಮುಂದೆ ನರ ಮತ್ತು ನಾರಾಯಣ ಅನ್ನುವ ಎರಡು ರೂಪಗಳಿಂದ ನರನಾರಾಯಣ ಪರ್ವತದಲ್ಲಿ ಇದ್ದು ತಪಸ್ಸು ಮಾಡಿ ಇಂದ್ರನಿಗೆ ತನ್ನ ತೊಡೆ ತಟ್ಟಿ ಉರ್ವಶಿಯನ್ನ ಕೊಟ್ಟ ರೂಪ ನಾರಾಯಣ ರೂಪ. ಆ ಬಳಿಕ ದೇವಹೂತಿ ಕರ್ದಮರಲ್ಲಿ ಕಪಿಲ ನೆನೆಸಿ ತಾನು ಎದುರುಗಡೆ ಕಂಡಾಗಲೂ ಕರ್ದಮನಿಗೆ ಹೋಗು ತಪಸ್ಸು ಮಾಡು ಅಂತ ಕಳುಹಿಸಿಕೊಟ್ಟು ತಾಯಿಗೆ ಮಾತ್ರ ಅಂದ್ರೆ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಬೋಧೆ ಪಡೆದ ಮಹಾ ಹೆಣ್ಣು ಮಗಳಾಗಿ ಅವಳು ವೇದಾಂತದ ಅಧ್ಯಯನಕ್ಕೆ ಅರ್ಹಳು ಅನ್ನುವ ಎಚ್ಚರಿಕೆಯನ್ನ ಕೊಟ್ಟ ಅತ್ಯಂತ ಅಪೂರ್ವವಾದ ಸಾಂಖ್ಯಶಾಸ್ತ್ರವನ್ನ ಬೋಧಿಸಿ, ಸೇಶ್ವರ ಸಾಂಖ್ಯವನ್ನ ಬೋಧಿಸಿ ಅನುಕೂಲವನ್ನ ಮಾಡಿಕೊಟ್ಟ. ಇದರ ಬಗ್ಗೆ ತಪ್ಪು ಕಲ್ಪನೆಯಿಂದಾಗಿ ಕಪಿಲ ಋಷಿಯ ಹೆಸರಿನಲ್ಲೇ ಮತ್ತೊಬ್ಬ ರಕ್ಕಸ ನಿರೀಶ್ವರ ಸಾಂಖ್ಯವನ್ನ ಬೋಧಿಸಿ ಅವನ ಶಿಷ್ಯನು ಕೂಡ ಈ ಕಪಿಲನಂತೆಯೇ ಭಗವದ್ ರೂಪದ ಕಪಿಲನಂತೆ, ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ಅಂತ ನೆನಪಿಸಿಕೊಳ್ಳುವ ಕಪಿಲಾಚಾರ್ಯನ ಹೆಸರನ್ನೇ ತಾನು ಇಟ್ಟುಕೊಂಡು ಲೋಕದಲ್ಲಿ ನಾಸ್ತಿಕ್ಯವನ್ನ ಬೋಧಿಸ್ತಾ ಪ್ರಕೃತಿಯೇ ಕರ್ತೃ ಪುರುಷ ಪುಷ್ಕರ ಪಲಾಶವ ನಿರ್ಲೇಪ ಅಂತ ಎಲ್ಲ ಪ್ರಕೃತಿಯೇ ಕೆಲಸ ಮಾಡುವುದು, ಪುರುಷ ಅನ್ನೋದು ಸುಮ್ಮನೆ
ಅಮ್ಮವರ ಗಂಡಂತರ ಓಡಾಡಿಕೊಂಡಿರುವವನು ಅನ್ನುವ ಒಂದು ಸಿದ್ಧಾಂತವನ್ನ ಬೋಧಿಸಿದ, ಸಂಖ್ಯೆಯಿಂದ ಆಟ ಆಡಿದ, ನಿರೀಶ್ವರತೆಯನ್ನ ಬೋಧಿಸಿದ ರೂಪ ಅದೂ ಕೂಡ ಕಪಿಲವೇ. ಆದ್ರೆ ಆಚಾರ್ಯರು ಆ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ಈ ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ ಹೇಳುತ್ತಾರೆ. ಮುಂದೆ ಅತ್ರಿಯ ಮಗನಾಗಿ ಆತ್ರೇಯನೆನಿಸಿ ದತ್ತ ಬಂದ, ನಂತರ ರುಚಿಯ ಮೊಮ್ಮಗನೆನಿಸಿ ಯಜ್ಞ ಹುಟ್ಟಿದ, ಅದಿತಿ ಕಶ್ಯಪನಲ್ಲಿ ಉರುಕ್ರಮನೆನಿಸಿ ವಾಮನ ರೂಪ ಅವತಾರ ಬಲಿಯಿಂದ ಕಸಿದುಕೊಂಡು ಅಧಿಕಾರವನ್ನ ಮುಂದೆ ಪಡೀಲಿಕ್ಕಿದ್ರೂ ಕೂಡ ಗಡಿಬಿಡಿ ಮಾಡಿ ಇವತ್ತೇ ಪಡೆಯುವುದು ತರವಲ್ಲ ಅಂತ ತೋರಿಸಿಕೊಟ್ಟ. ಮುಂದೆ ಪೃಥ್ವಿ ಮಹಾರಾಜ ಅನ್ನುವಂತಹ ಪೃಥ್ವಿ ಅಂತ ಭೂಮಿಗೆ ಹೆಸರು ಬರಲಿಕ್ಕೆ ಕಾರಣನಾದ ರಾಜನಲ್ಲಿ ರಾಜರಾಜೇಶ್ವರ ರೂಪದಿಂದ ಇದ್ದು ಈ ಭೂಮಿಯನ್ನ ಆಳಿದ, ಮತ್ಸ್ಯ ರೂಪದಿಂದ ಹಯಗ್ರೀವಾಸುರನನ್ನ ಕೊಂದು ಮತ್ತೆ ವೇದವನ್ನ ಚತುರ್ಮುಖನಿಗೆ ಒಪ್ಪಿಸಿದ, ಕಮಠ ಅಂದ್ರೆ ಆಮೆಯ ರೂಪದಿಂದ ದೇವತೆಗಳ ಸಂಪತ್ತು ನಾಶವಾದದ್ದನ್ನ ಮರಳಿ ತರುವುದಕ್ಕಾಗಿ ಕ್ಷೀರೋಧದಲ್ಲಿ ಮಥನವನ ಮಾಡುವಾಗ ಮಂದರ ವಾಸುಕಿಯ ಹಗ್ಗದಿಂದ ಜಾರಿ ಹೋದ ಸಂದರ್ಭದಲ್ಲಿ ಎತ್ತಿ ಹಿಡಿದು ಮಥನಕ್ಕಾಗಿ ಕಾರಣನಾದ ರೂಪ, ಅದೇ ರೂಪದಿಂದ ಮುಂದೆ ಅದು ಜಾರಿ ಹೋದ ನಂತರ ಮೇಲಿಂದ ಎಗರಬಾರದು ಅಂತ ಮತ್ತೊಂದು ರೂಪದಿಂದ, ಒಡಿಬಾರದು ಅಂತ ಬೆಟ್ಟದೊಳಗೆ, ಜಾರಬಾರದು ಅಂತ ಹಾವಿನೊಳಗೆ, ಕೈ ಮೀರಬಾರದು ಅಂತ ದೇವತೆಗಳು ಮತ್ತು ದೈತ್ಯರ ಒಳಗೆ ಒಂದೊಂದು ರೂಪದಿಂದ ನಿಲ್ಲಿಸಿ ಎಲ್ಲವನ್ನು ಸೃಷ್ಟಿಸುವ ಹೊತ್ತಿನಲ್ಲೇ ವಿಷ ಬಂತು ಅಂತ ಅದನ್ನ ಪರಿಹರಿಸಿ ಮುಂದೆ ಬಂದ ಎಲ್ಲಾ ತರದ ಸ್ವತ್ತುಗಳಲ್ಲಿ ಲಕ್ಷ್ಮಿ ತನ್ನಲ್ಲಿಗೆ ಬಂದಾಗ ಸ್ವೀಕರಿಸಿ ಮತ್ತು ದೇವತೆಗಳಿಗೆ ದೈತ್ಯರಿಗೆ ಆ ಮಥನದಲ್ಲಿ ಸ್ವಲ್ಪವೂ ಕೂಡ ಬೇಸರ ಬರದೆ ಮುಂದುವರೆಸಿದ್ರ ಪರಿಣಾಮವಾಗಿ ಧನ್ವಂತರಿಯ ಆವಿರ್ಭಾವವಾಯಿತು. ಕೈಯಲ್ಲಿ ಹಿಡಿದ ಕಳಶವನ್ನ ದೇವತೆಗಳು ನೋಡುವ ಮುನ್ನವೇ ದೈತ್ಯರು ಅಪಹರಿಸಿ ತಮಗೆ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಾಗ ಅದೇ ಧನ್ವಂತರಿ ಪಕ್ಕದಲ್ಲಿಯೇ ಮತ್ತೊಂದು ರೀತಿಯಾದ ಅತ್ಯಂತ ನಸುಗೆಂಪಾದ ಚೆಲುವಿನ ನಗೆಯ ಹೆಣ್ಣು ಮಗಳಾಗಿ ಮೋಹಿಸುವ ರೂಪವೆನಿಸಿ ಅವರ ಕೈಯಿಂದ ಅವರೇ ತಮ್ಮ ಕೈಯಾರೆ ಕೊಟ್ಟ ಅಮೃತದ ಕಲಶವನ್ನು ದೇವತೆಗಳಿಗೆ ಬಡಿಸಿ ಅಲ್ಲಿ ಮಧ್ಯದಲ್ಲಿ ಸೇರಿಕೊಂಡ ದುಷ್ಟನ ತಲೆ ಕಡಿದು ಅವನ ಶಿರ ಅನ್ನುವುದು ರಾಕ್ಷಸನ ಶಿರ ಅನ್ನೋದು ಒಂದು ಆಧಾರವಾಗಿ ಎಲ್ಲ ದೇವತೆಗಳನ್ನಲ್ಲಿ ನೆಲೆಗೊಳಿಸಿ, ರಾಹು ಅಂದ್ರೆ ಒಬ್ಬ ರಾಕ್ಷಸ ಅಲ್ಲಿ ಇಲ್ಲ, ಅವನ ತಲೆ ಮಾತ್ರ ಇರುವುದು, ಅವನ ಹೆಸರು ಮಾತ್ರ ರಾಹು, ಅದು ರಾಹುಲ. ಅವನನ್ನ ನಿರ್ನಾಮ ಮಾಡಿದಂತಹ ಅವನನ್ನ ಲೀನ ಮಾಡಿದಂತಹ ಶಕ್ತಿ ಅದು. ಹಾಗಾಗಿ ಅಲ್ಲಿ ದೇವತೆಗಳಿಗೆ ನಿಜವಾಗಿ ಪೂಜೆ, ರಕ್ಕಸನಿಗೆ ಪೂಜೆ ಅಲ್ಲ. ಅವನಲ್ಲಿ ಯಾವುದೇ ರೀತಿಯಾದ ದೇವತಾಂಶ ಅನ್ನೋದು ಬರಲಿಲ್ಲ, ಅಮೃತತ್ವ ಬಂದದ್ರಿಂದ ಶರೀರ ನಾಶ ಆಗ್ಲಿಲ್ಲ, ಅವನಲ್ಲಿ ಉಳಿದ ಅಷ್ಟೇ. ಕೇತು ಅನ್ನೋದಕ್ಕೂ ಈ ರಾಹುವಿಗೂ ನೇರವಾಗಿ ಈ ಶರೀರದ ಅರ್ಧ ಭಾಗ ಅಂತ ಹೇಳುವ ಸಂಬಂಧವೂ ಕೂಡ ಎಲ್ಲೂ ಪುರಾಣದಲ್ಲಿ ಇರುವಂತದಲ್ಲ. ಕೇತುಗಳು ಅಂತಾನೆ ಬೇರೆಯದೇ ಆದ ಒಂದು ದೊಡ್ಡದಾದ ಗ್ರಹ ಪುಂಜೆ ಇದೆ, ದೇವತೆಗಳ ದೊಡ್ಡ ಗುಂಪೆ ಇದೆ, ಅದು ಕೇತುಭ್ಯ ಅಂತ ಬಹುವಚನದಿಂದಲೇ ಶಾಸ್ತ್ರದಲ್ಲಿ ಅವರನ್ನ ಸಂಬೋಧನೆ ಮಾಡುದು. ಒಟ್ಟು ಹೀಗೆ ಮೋಹಿನಿ ಅವತಾರದಿಂದ ದೇವತೆಗಳ ಕೈಯಿಂದ ರಾಕ್ಷಸರ ಕೈಯಿಂದ ದೇವತೆಗಳ ಕೈಗೆ ಅಮೃತವನ್ನು ಕೊಡಿಸಿದ ರೂಪ, ಆ ನಂತರ ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ಬಂದ ನರಸಿಂಹ ರೂಪ, ಆ ನಂತರ ಮತ್ತೆ ಮಧ್ಯದಲ್ಲಿ ನಾನು ಉರುಕ್ರಮ ಅಂತ ಹೇಳುವಾಗ ಋಷಭದೇವನ ಕತೆ ಹೇಳಬೇಕಿತ್ತು. ಋಷಭದೇವ ನಾಭಿಯಿಂದ ಹುಟ್ಟಿದವನು, ಹುಟ್ಟಿದ ಮಗ. ಯಾರಿಂದಾಗಿ ಅಂಜನಾಭ ಅನ್ನುವ ಹೆಸರು ಈ ಭೂಮಿಯ ಅಂದ್ರೆ ಈ ಭಾರತಕ್ಕೆ ಇದ್ದದ್ದು ಅಂಜನಾಭ ಅಂತ ಮೊದಲು, ಆ ನಂತರ ಅದಕ್ಕೆ ಭಾರತ ಅಂತ ಹೆಸರು ಬರಲಿಕ್ಕೆ ಕಾರಣನಾದ ಭರತನ ತಂದೆ ಯಾರಿದ್ದಾನೋ ಅಂತಹ ಋಷಭದೇವ ಈ ಹಿಂದಿನ ಉರುಕ್ರಮ ಅನ್ನುವ ಹೆಸರಿನಿಂದ ಬಂದ ಭಗವಂತನ ಅವತಾರ, ಆ ನಂತರ ವಾಮನನ ಅವತಾರ, ಆ ನಂತರ ಪರಶುರಾಮ 21 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿ ಭೂಮಿಯ ಭಾರವನ್ನ ಕಳಚಿ ಮುಂದೆ ತನ್ನ ಅಧಿಕಾರವನ್ನ ಅವತಾರದ ಕಾರ್ಯವನ್ನ ರಾಮನಿಗೆ ಒಪ್ಪಿಸಿದ, ಆ ನಂತರ ಬಂದವನೇ ನರದೇವತ್ವ ಮಾಪನ್ನ ಭೂಮಿಪನಾಗಿ ಕ್ಷತ್ರಿಯನೆನಿಸಿ ಭೂಮಿಯಲ್ಲಿ ಅವತರಿಸಿ ರಾವಣ ಕುಂಭಕರ್ಣರನ್ನು ಸಂಹರಿಸಿದ ರೂಪ. ಮತ್ತೆ ಅದೇ ಭಗವಂತ ರಾಮಕೃಷ್ಣರಾಗಿ ಬಲರಾಮನಲ್ಲಿ ಸೇರಿಕೊಂಡು ವಿಶೇಷವಾದ ನರ ಆವೇಶವನ್ನು ಹೊತ್ತು ಮತ್ತು ಕೃಷ್ಣನಾಗಿ ಸ್ವತಃ ತಾನೇ ಕೃಷ್ಣ ಕೇಶದ ಅಂಶದಿಂದ ಬಂದವನು, ಜಗತ್ತಿಗೆ ಅರಿವಿನ ದೊಡ್ಡ ಗುಡಾಣವನ್ನೇ ಕೊಟ್ಟವನು, ದುಷ್ಟರ ಸಂಹಾರ ಮಾಡಿ ಸಜ್ಜನರ ರಕ್ಷಣೆಗೆ ಬೌದ್ಧವನ್ನ ಒದಗಿಸಿದಂತಹ ರೂಪ ಗೀತಾಚಾರ್ಯ. ಆ ನಂತರ ಈ ವೇದದ ಬಳಕೆಯನ್ನ ದುರುದ್ದೇಶದಿಂದ ಮಾಡುವ ಹೊತ್ತಿಗೆ ಅದು ಸಹಜವಾಗಿ ಅವರೇ ಅದನ್ನ ದೂರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವೇದವನ್ನ ಮೀರಿದ ಶಕ್ತಿ ಅನಿಸಿ ತನ್ನನ್ನ ಮೋಹಕವಾಗಿ ತೋರ್ಪಡಿಸಿಕೊಂಡ. ಇದು ಸಜ್ಜನರಿಗೆ ಮಾಡಿದ ಮೋಹ ಅಲ್ಲ, ದುರ್ಜನರಿಗೆ ಅದು ಮೋಹ ಭರಿಸಿದ್ದಲ್ಲ, ಅವರು ಮೋಹ ಹೋದದ್ದು. ಅವನು ಅವರಿಗೆ
ರುಚಿಯಾದ ಊಟವನ್ನ ಬಳಸಿದ. ಅವರಿಗೆ ರುಚಿಯಾದದ್ದು ಅದೇ ಆದ್ರಿಂದಾಗಿ ಅವರಿಗೆ ಮೋಸ ಆಗ್ಲಿಲ್ಲ. ಆದ್ರೆ ಅವರು ಅದನ್ನ ಮೋಸಕ್ಕಾಗಿ ಬಳಸಿಕೊಳ್ತಾ ಇದ್ದದನ್ನ ತಪ್ಪಿಸಿದ್ದಾದ್ರಿಂದಾಗಿ ಭಗವಂತನ ಬುದ್ಧ ರೂಪ ಅದು ಎರಡೆರಡಿದೆ ಅಂತ ಏನೇನೋ ಕಲ್ಪನೆ ಇದೆ. ಜಿನಸುತಃ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳುವುದರ ಮೂಲಕ ಶುದ್ಧೋಧನ ಒಬ್ಬ ಜಿನನಾಗಿದ್ದ. ಶುದ್ಧೋಧನ ಅನ್ನುವ ಹೆಸರನ್ನ ಶೌಧೋಧನಿ ಪ್ರಮುಖ ಸೈದ್ಧಾಂತಿಕ ಸಹನ ಬೌದ್ಧಾಗಮ ಪ್ರಣಯನ ಅಲ್ಲ, ಶುದ್ಧೋಧನನು ಬೇರೆ ಬುದ್ಧನು ಬೇರೆ ಅಂತ ಹೀಗೂ ಒಂದು ಕಥೆಯನ್ನ ನಿರ್ಮಿಸಿದ ಮಾತುಗಳು ಶಾಸ್ತ್ರದಲ್ಲಿ ಅಲ್ಲಲ್ಲಿ ಕೇಳುತ್ತೆ. ಆದ್ರೆ ಕಾಲದ ಲೆಕ್ಕಾಚಾರ ಮಾಡಿದಾಗ ಎರಡೆರಡು ಬುದ್ಧನನ್ನ ಕಲ್ಪಿಸುವುದಕ್ಕೆ ಕಾಲವೂ ಇಲ್ಲ, ಮತ್ತೆರಡೆರಡು ಘಟನೆಗಳನ್ನು ಹೇಳಬೇಕಾದ ಇತಿಹಾಸವೂ ಇಲ್ಲ. ಅದರಿಂದಾಗಿ ಇತಿಹಾಸದಲ್ಲಿ ಸಿಕ್ಕುವ ಮತ್ತು ಪುರಾಣದಲ್ಲಿ ಸಿಗುವ ಪೌರಾಣಿಕ ಐತಿಹಾಸಿಕ ಬುದ್ಧ ಒಬ್ಬನೇ ಅಂತ ಇಷ್ಟು ತಿಳುವಳಿಕೆ ನಮಗೆ ಈಗ ಸದ್ಯಕ್ಕಿದ್ರೆ ಸಾಕು. ಈ ಭಾಗವತದ ರಚನೆ ಆಗುವಾಗಿ ಇನ್ನು ಬುದ್ಧ ಆಗಿರಲಿಲ್ಲ, ಅದರಿಂದಾಗಿ ಕೀಕಟೇಶು ಭವಿಷ್ಯತಿ ಅಂತ ಆ ಶಬ್ದ ಪ್ರಯೋಗ ಮಾಡುತ್ತಾರೆ. ಮುಂದೆ ಕಲಿಯುಗದ ಕೊನೆಯನ್ನ ಕಾಣುವಾಗ ಧರ್ಮದ ಪ್ರಚೋದನೆಗಾಗಿ ಬಂದ ರೂಪ ಕಲ್ಕಿ. ಒಟ್ಟು ಹೀಗೆ 24 ರೂಪಗಳಿಂದ ಈ ಜಗತ್ತು ಕಾಣಿಸಿಕೊಳ್ಳುತ್ತೆ. ಇವೆಲ್ಲವೂ ಕೂಡ ಭಗವಂತನ ಮೂಲ ರೂಪಕ್ಕೆ ಕೃಷ್ಣ ಅಂತಾನೆ ಹೆಸರು. ಅವತಾರದ ರೂಪವು ಕೃಷ್ಣ ಅಂತಾನೆ ಹೆಸರು. ಕೃಷ್ಣ ಅನ್ನೋದು ಎಲ್ಲ ರೂಪಕ್ಕೂ ಇದೆ. ನರಸಿಂಹನ ರೂಪವನ್ನು ಚಿಂತನೆ ಮಾಡುವಾಗ್ಲೂ ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಅಂತ ಚಿಂತಿಸುವ ಪ್ರಹ್ಲಾದನ ಮಾತಿನಲ್ಲಿ ಆ ನರಸಿಂಹನನ್ನ ಕೃಷ್ಣ ಅಂತಾನೆ ಅವನು ಚಿಂತನೆ ಮಾಡುತ್ತಾನೆ. ಹಾಗಾಗಿ ಕೃಷ್ಣ ಅನ್ನೋದು ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಅನ್ನುವ ಚಿಂತನೆಯ ಭರದಲ್ಲಿ ಕೆಲವರು 10 ಅವತಾರದಲ್ಲಿ ಕೃಷ್ಣನನ್ನು ಹೊರಗಿಟ್ಟು ಬಲರಾಮನನ್ನು ಒಳಗಿಟ್ಟು ಬುದ್ಧನನ್ನು ಜೊತೆಗಿಟ್ಟು ಬೇರೆಯದೇ ಆದ ರೂಪದಲ್ಲಿ ಚಿಂತನೆ ಮಾಡ್ತಾನೆ. ಬಲರಾಮ 10 ಅವತಾರದಲ್ಲಿ ಬಂದ ರೂಪ ಅಲ್ಲ, ಅದು ಆವೇಶ ರೂಪ, ಹೇಗೆ ಪೃಥುವೋ ಹಾಗೆ. ಅದರಿಂದಾಗಿ ಇಲ್ಲಿ ಬರುವುದು ಕೃಷ್ಣನೇ ಅನ್ನೋದು ಇಷ್ಟು ಇಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ. ಹೀಗೆ ಏವಂ ಜನ್ಮಾನಿ ಕರ್ಮಾಣಿ ಅಕರ್ತುರಜನಸ್ಯ ಚ ವರ್ಣಯಂತೆ ಸ್ಮಕವಯ ವೇದ ಗುಹ್ಯಾನಿ ಹೃತ್ಪತೆ. ಹೀಗೆ ಹುಟ್ಟದವನ ಅಸಾಧಾರಣ ಕರ್ತೃತ್ವ ಶಕ್ತಿಯನ್ನ ಶಾಸ್ತ್ರಗಳು, ದೇವತೆಗಳು, ವೇದಗುಹ್ಯವಾದಂತಹ ಈ ಸಂಗತಿಗಳನ್ನ ನಿರಂತರ ಚರ್ಚಿಸ್ತಾನೆ ಇರ್ತಾರೆ. ಇದರು ಇಡೀ 24 ರೂಪಗಳಿಗೆ ಸಂಬಂಧಪಟ್ಟ ಚಿಂತನೆ. ಶೌನಕರು ಭಗವಂತನ ಭಾಗವತದ ಭಗವಂತನ ಕಥೆಯನ್ನು ಹೇಳುವ ಈ ಭಾಗವತದ ಉತ್ಪತ್ತಿಯ ವಿಷಯದಲ್ಲಿ ಪ್ರಶ್ನೆ ಮಾಡುತ್ತಾರೆ. ಆಗ ವ್ಯಾಸಾವತಾರದ ಕಥೆ ಅಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ಹುಟ್ಟಿದ ಕಥೆಯನ್ನ ಉಲ್ಲೇಖ ಮಾಡಿ ಅವರು ಮಾಡಿದ ಅಸಾಧಾರಣವಾದ ಸಮಸ್ತ ಪುರಾಣಗಳ ಕಾರ್ಯವನ್ನು ಮುಗಿಸಿ ಭಾರತಾದಿಗಳ ರಚನೆಯಾಗಿದೆ, ಪುರಾಣಗಳ ರಚನೆಯಾಗಿದೆ, ವೇದಗಳನ್ನು ವಿಭಾಗಿಸಿ ಆಗಿದೆ, ಸೂತ್ರಗಳನ್ನು ಕೊಟ್ಟಾಗಿದೆ, ಸ್ಮೃತಿಗಳನ್ನ ಇತ್ತಾಗಿದೆ, ಇಷ್ಟಾದ ಮೇಲೂ ಒಂದು ಏನೋ ಒಂದು ಇನ್ನೂ ಕಾರ್ಯವನ್ನ ಮಾಡ್ಲಿಕ್ಕೆ ಬಾಕಿ ಇತ್ತು ಅನ್ನುವ ಹಾಗೆ ಸರಸ್ವತಿ ತೀರದಲ್ಲಿ ಕೂತಿದ್ದಾರೆ. ನಾರದರಿಗೆ ಆ ಕ್ರೆಡಿಟ್ ಕೊಡಬೇಕಾಗಿದೆ. ನಾರದರಲ್ಲಿಗೆ ಬಂದಿದ್ದಾರೆ, ಅವರು ಹೇಳಿದ್ರು ನೀವೆಲ್ಲವನ್ನು ಕೊಟ್ಟಿದ್ದೀರಿ ಅಲ್ಲ, ಎಲ್ಲವನ್ನು ಕೊಟ್ಟಿದ್ದೀರಿ ಅಂದ್ರೆ ಭಾರತಕ್ಕಿಂತ ದೊಡ್ಡದಾದ ಕಥೆ ಇಲ್ಲ ಅಂತ ಹೇಳ್ತೀರಿ, ಭಾರತದಲ್ಲಿ ಇಲ್ಲದೆಲ್ಲೂ ಇಲ್ಲ ಅಂತೀರಿ, ಮತ್ತೆ ಎಲ್ಲವನ್ನು ಕೊಟ್ಟದ್ದು ಅಂದ್ರೆ ಏನು? ಭಕ್ತಿಗೆ ಕಾರಣವಾದ ಭಗವಂತನ ಕಥೆಯನ್ನ ಎಲ್ಲಿಯಾದ್ರೂ ಹೇಳಿ ಮುಗಿಸುವುದು ಅಂತ ಇದೆಯಾ? ಆಗತ್ತಾ? ಧರ್ಮದ ಬಗ್ಗೆ, ಅರ್ಥದ ಬಗ್ಗೆ, ಕಾಮದ ಬಗ್ಗೆ, ಮೋಕ್ಷದ ಬಗ್ಗೆ ಏನಾದ್ರೂ ವಿವರವನ್ನು ಕೊಟ್ಟು ಮುಗಿಸಬಹುದು, ಆದ್ರೆ ಭಗವಂತನ ಭಕ್ತಿಗೆ ಕಾರಣವಾದ ಅವನ ಗುಣಚಿಂತನೆಯ ಬಗ್ಗೆ ಹೇಳಿ ಮುಗಿಸುವುದು ಸಾಧ್ಯ ಇಲ್ಲ. ಅದರಿಂದಾಗಿ ಮತ್ತೂ ಹೇಳಲಿಕ್ಕೆ ಅವಕಾಶ ಇದ್ದೇ ಇದೆ, ಅದರಿಂದಾಗಿ ಭಾಗವತದ ರಚನೆ ಆಗಲಿ ಅಂತ ಅವರು ಕೇಳಿಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನ್ನ ಪೂರ್ವದ ಕಥೆ ಹೇಳ್ತಾರೆ. ನನ್ನಂತ ಒಬ್ಬ ಸಾಮಾನ್ಯನಿಗೂ ಭಗವಂತನ ಕಥೆಗಳನ್ನ ಕೇಳಿದ್ರಿಂದಲೇ ಉದ್ಧಾರ ಆದದ್ದು. ಪೂರ್ವ ಜನ್ಮದಲ್ಲಿ ನಾನು ಒಬ್ಬ ತೊತ್ತಿನವನ ಮಗನಾಗಿ ಏನೂ ತಿಳಿಯದೆ ಯಾವ ಅಧಿಕಾರವೂ ಇಲ್ಲದೆ ಓಡಾಡ್ತಾ ಇದ್ದಾಗ್ಲೂ ಋಷಿಗಳು ಸೇವೆ ಮಾಡ್ತಾ ಇದ್ದೆ ಅನ್ನುವ ಕಾರಣಕ್ಕಾಗಿ ನನ್ನ ಕೇಳುವಿಕೆಗೆ ಎಂದು ಅಡ್ಡಿಪಡಿಸದೆ ನಿರಂತರ ಅವ್ರ ಜೊತೆಗೆ ಓಡಾಡ್ತಾ ಇದ್ದೆ. ತಾಯಿ ಮಧ್ಯದಲ್ಲಿ ತೀರಿಕೊಂಡ್ಲು, ಆದ್ರೂ ಅವ್ರ ಜೊತೆಗೆ ಓಡಾಡ್ತಾ ಅವ್ರು ಹೇಳಿದ ದೂರದಲ್ಲಿ ನಾನು ನನ್ನ ಕೆಲಸವನ್ನು ಯಾವತ್ತೂ ಬಿಡ್ಲಿಲ್ಲ. ಅವ್ರು ಏನ್ ಕೆಲಸ ಕೊಟ್ಟರು ಅದನ್ನು ಮಾಡ್ತಿದ್ದೆ. ಆ ಕೆಲಸದ ಮಧ್ಯದಲ್ಲಿ ನನಗೆ ಸಿಕ್ಕಿದ ಅರಿವಿನ ಮೂಲಕ ನಾನು ಎಷ್ಟು ಸಾಧ್ಯವಷ್ಟು ನನ್ನ ಅಂತರಂಗದಲ್ಲಿ ನಾನು ಹೊರಗಿನಿಂದ ಪೂಜೆಗೋ ಅಥವಾ ಸಮಾಜದಲ್ಲಿ ಒಂದು ಗೌರವಕ್ಕೂ ಪ್ರಶ್ನೆ ಕೇಳಲಿಲ್ಲ ಯಾರನ್ನು ಕೂಡ. ನಮ್ಗೇನಂದ್ರೆ ಇವತ್ತು ಆ ಸ್ಥಾನಮಾನದ ಬಗ್ಗೆ ಆಸೆ ಅಷ್ಟೇ ಹೊರತು ಆ ಬ್ರಾಹ್ಮಣ್ಯದ ಧರ್ಮದಲ್ಲಿ ಏನೇನು ಆಚರಣೆ ಮಾಡ್ಲಿಕ್ಕೆ ಇದನ್ನು ಮಾಡ್ಲಿಕ್ಕೆ ಯಾರು ತಯಾರಿಲ್ಲ. ಅದನ್ನ ಮಾಡುವುದು ಅನ್ನೋದೇ ನಿಜವಾಗಿ ವ್ಯವಸ್ಥೆ ಹೊರತು ಇನ್ನೇನು ಅಲ್ಲ. ಧರ್ಮದ ವ್ಯವಸ್ಥೆಯನ್ನ ಯೋಚನೆ ಮಾಡ್ತಾ ಎಲ್ಲವೂ ಕೂಡ ಆಯಾ ಕಾಲದಲ್ಲಿ ಹಾಗೆ ನಡೆಯುವುದು ಮುಖ್ಯ ಅನ್ನೋದನ್ನ ನಾರದರು ಅರಿತು ತನ್ನ ಪೂರ್ವದ ಜನ್ಮದಲ್ಲಿ ಗುರುಗಳ ದೇವತೆಗಳ ಸೇವೆಯನ್ನ ಮಾಡಿ ಮುಂದಿನ ಜನ್ಮದಲ್ಲಿ ನನಗೆ ಇಂತಹ ಅದ್ಭುತವಾದ ಭಗವಂತನ ಕಥೆಯನ್ನ ಕೇಳ್ತಾ ಕೇಳ್ತಾನೆ ಈ ಉತ್ತಮವಾದ ಗತಿ ಸಿಕ್ಕಿದ್ದು. ಹಾಗೆ ಸಾಮಾನ್ಯ ಲೋಕದಲ್ಲಿ ತಿಳುವಳಿಕೆಯನ್ನ ಪಡೀಲಿಕ್ಕೆ ಅತ್ಯಂತ
ಕನಿಷ್ಠ ಮಟ್ಟದಲ್ಲಿರುವವರು ತನ್ನುವರಿಗೂ ಭಗವಂತನ ಚಿಂತನೆ ಬರುವುದಕ್ಕೆ ಅನುಕೂಲವಾದಂತಹ ಕಥೆಯನ್ನು ನೀವು ಹೇಳಬೇಕು ಅಂತ ಹೇಳಿದಾಗ ವ್ಯಾಸರು ಬಹಳ ಸಂತೋಷದಿಂದ ಭಾಗವತದ ಕಥೆಯನ್ನ ನಿರೂಪಣೆ ಮಾಡುತ್ತಾರೆ. ಆ ಭಾಗವತದ ಕಥೆಯನ್ನ ನಿರೂಪಣೆ ಮಾಡ್ತಾ ಮಾಡ್ತಾ ಇಡೀ ಈ ಕಥೆಗೆ ಮೂಲ ಬೀಜವಾದಂತಹ ಪಾಂಡವರ ಪೂರ್ವದ ಚರಿತ್ರೆಯಲ್ಲಿ ಅಶ್ವತ್ಥಾಮನ ಕಥೆಯನ್ನು ಹೇಳ್ತಾರೆ. ಅಶ್ವತ್ಥಾಮನ ಕಥೆಯನ್ನ ಹೇಳುವುದಕ್ಕೆ ಕಾರಣವಾದದ್ದು ಯುದ್ಧದ ಪ್ರಸಂಗದ ಕೊನೆಯಲ್ಲಿ ದುರ್ಯೋಧನನಿಗೆ ಮಾತು ಕೊಟ್ಟ ಅನ್ನುವ ಕಾರಣಕ್ಕಾಗಿ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾನೆ. ಆ ಅಸ್ತ್ರವನ್ನ ಪ್ರಯೋಗ ಮಾಡಿದಾಗ ಕೃಷ್ಣ ತಡೆದು ನಿಲ್ಲಿಸ್ತಾನೆ, ಬೇಡ ಅಂತ. ವ್ಯಾಸರು ಹೇಳ್ತಾರೆ ಮರಳಿ ಸ್ವೀಕರಿಸು ಅಂತ. ಮರಳಿ ಸ್ವೀಕರಿಸಲಿಕ್ಕಾಗದೆ ಅದನ್ನ ಉತ್ತರೆಯ ಗರ್ಭದತ್ತ ಪ್ರಚೋದನೆ ಮಾಡುತ್ತಾನೆ. ಆಗ ಕೃಷ್ಣ ಆ ಮಗುವನ್ನು ನಾನು ರಕ್ಷಿಸ್ತೇನೆ ಅಂತ ಪ್ರತಿಜ್ಞೆ ಮಾಡುತ್ತಾನೆ. ವ್ಯಾಸರು ಕೂಡ ಅವನನ್ನ ಶಪಿಸ್ತಾರೆ. ಹೀಗೆ ಶಾಪಗ್ರಸ್ತನಾಗಿ ಯಾಕೆಂದ್ರೆ ಅಷ್ಟು ಹೊತ್ತಿಗೆನೆ ಅವನು ಪಾಂಡವರು ಉಳಿದ 5 ಮಕ್ಕಳನ್ನ ಕೊಂದು ದುರ್ಯೋಧನನಿಗೆ ಸಂತೋಷ ಆಗ್ಲಿ ಅಂತ ತಲೆಯನ್ನ ಕಿತ್ತು ತಂದು ತೋರಿಸಿದ್ದ. ಅಂದ್ರೆ ಇದೆಲ್ಲವೂ ಕೂಡ ಸಂಹಾರ ಶಕ್ತಿಯಾಗಿ ರುದ್ರದೇವನತೆ ಅವತಾರವಾಗಿ ಮಾಡಿದ ಕೆಲಸ. ಇದು ಕಲಿಯ ಪ್ರಭಾವದಿಂದ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇದ್ರು ಅದರಿಂದ ಆದ ಕಾರ್ಯ ಅನ್ನೋದು ಲೋಕಕ್ಕೆ ಹಿತವೇ ಆಗಿತ್ತು ಅನ್ನೋದು ನನಗೆ ಗೊತ್ತಾಗಬೇಕಾದ ಸಂಗತಿ. ಅದರಿಂದಾಗಿ ಇಡೀ ಅಂಶದಲ್ಲಿ ಅಶ್ವತ್ಥಾಮನ ಪಾತ್ರ ಅನ್ನೋದು ಅದೊಂದು ವಿಘಟನ ಶಕ್ತಿಯಾಗಿ ರುದ್ರಶಕ್ತಿಯಾಗಿ ಅನಿವಾರ್ಯವಾಗಿ ಆ ಯುದ್ಧದಲ್ಲಿ ಯಾರನ್ನು ಉಳಿಸಬಾರದಿತ್ತು ಅನ್ನೋದಕ್ಕೋಸ್ಕರ ಮಾಡಿದ್ದು ಅದ್ ಮೇಲ್ನೋಟಕ್ಕೆ. ಆದ್ರೆ ಅವನ ಪ್ರಭಾವದಿಂದಾಗಿ ಭಗವಂತ ಹೇಳಿದ ಮೇಲೂ ಅದನ್ನ ನಿಲ್ಲಿಸದೆ ಕೊಂದು ಬಿಡುತ್ತೇನೆ ಅಂತ ಪ್ರಯೋಗಿಸಿದ್ದು ಅದಕ್ಕಾಗಿ ಮುಂದೆ ವ್ಯಾಸರು ಶಪಿಸಿದ್ದು. ಹೀಗೆ ಕೊನೆಗೆ ಮಕ್ಕಳೆಲ್ಲ ತೀರಿಕೊಂಡ ದುಃಖವನ್ನ ದ್ರೌಪದಿ ಸಹಿಸಿಕೊಳ್ಳಲಾಗದೆ ಅಳತಾ ಇರಬೇಕಾದ್ರೆ ಕೃಷ್ಣ ಸಾಂತ್ವನ ಮಾಡಿದ್ದು. ಅದೇ ಹೊತ್ತಿಗೆ ಉತ್ತರೆಯು ಕೂಡ ಪ್ರಾರ್ಥನೆ ಮಾಡಿ ನನ್ನ ಮಗುವನ್ನ ರಕ್ಷಿಸುವಂತ ಕೇಳಿಕೊಳ್ಳುವಂತಹ ಪ್ರಸಂಗ. ಅದರ ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಇದೆಲ್ಲ ಹೇಗೆ ನಡೆದಿದೆ ಅಂದ್ರೆ ಇತ್ತ ಭೀಷ್ಮಾಚಾರ್ಯರ ಮರಣದ ಪ್ರಸಂಗ, ಇತ್ತ ಅಶ್ವತ್ಥಾಮನ ಶಾಪದ ಪ್ರಸಂಗ, ಇದೆಲ್ಲ 6-8 ತಿಂಗಳುಗಳ ಒಳಗೆನೆ ನಡೆದ ಘಟನೆ. ಹೀಗೆ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗಿ ಅನೇಕ ತಿಂಗಳುಗಳ ಗಟ್ಟಲೆ ಅವರಿಂದ ಉಪದೇಶವನ್ನ ಪಡೆದಿದ್ದಾರೆ. ಅದೇ ಹೊತ್ತಿಗೆ ಇಲ್ಲಿ ಉತ್ತರೆಯ ಗರ್ಭವೂ ಕೂಡ ಸತ್ತು ಹುಟ್ಟಿದೆ. ಕೃಷ್ಣ ಅದನ್ನು ಎತ್ತಿಕೊಂಡು ನೆತ್ತಿಯನ್ನ ಆಘ್ರಾಣಿಸಿ ಮತ್ತೆ ಮರುಜೀವಗೊಳಿಸಿದ್ದಾನೆ. ಮಥುರೆಯ ದ್ವಾರಾವತಿಯ ಜನ ಕೃಷ್ಣನನ್ನ ಬಹಳ ಬಾರಿ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಅಲ್ಲಿ ದುಃಖಪಟ್ಟದ್ದಕ್ಕೋಸ್ಕರ ಕೃಷ್ಣ ಅಲ್ಲಿಗೆ ಹೋಗಿ ಬರ್ತಾನೆ. ಮಧ್ಯದಲ್ಲಿ ಸುಂದರವಾದ ಒಂದು ಕುಂತಿ ಸ್ತುತಿ ಇದೆ. ಧರ್ಮರಾಜ ಅವನನ್ನ ಕಳುಹಿಸಿಕೊಡುವಾಗ ಸೈನ್ಯ ಕೊಟ್ಟು ಕಳಿಸ್ತೇನೆ, ನಿನಗೆ ಮಧ್ಯದಲ್ಲಿ ಏನಾದ್ರೂ ತೊಂದರೆ ಆಗ್ಬಾರ್ದು ಅಂತೆಲ್ಲ ಯೋಚನೆ ಮಾಡುತ್ತಾನೆ. ಧರ್ಮರಾಜ ಸೈನ್ಯವನ್ನು ಕಳಿಸಿ ದ್ವಾರಕೆಯಲ್ಲಿ ಉತ್ಸವ ಆದ ಬಳಿಕ ಪರೀಕ್ಷಿತ ಅವನ ಜಾತಕ್ರಮಕ್ಕೆಲ್ಲ ಸಿದ್ಧತೆ ನಡೆಸುವಾಗ ಅವರು ಈ ಹುಡುಗ ಸಾಮಾನ್ಯ ಅಲ್ಲ, ಮುಂದೆ ಸುಮಾರು ವರ್ಷಗಳ ಕಾಲ ಈ ಭೂಮಿಯನ್ನು ಆಳ್ತಾನೆ, ಆಳುವುದು ಮಾತ್ರ ಅಲ್ಲ ಕಲಿಯನ್ನ ನಿಗ್ರಹಿಸ್ತಾನೆ, ಆದ್ರೆ ಮುಂದೆ ಒಂದು ಸರ್ಪದಿಂದಾಗಿ ಪ್ರಾಣವನ್ನ ತೆರುತ್ತಾನೆ ಅಂತ ಹೀಗೆಲ್ಲ ಅವನ ಭವಿಷ್ಯವನ್ನ ಏನೆಲ್ಲ ಮುಂದೆ ನಡೆಯಿತು ಅದನ್ನ ಆರಂಭದಲ್ಲೇ ಋತ್ವಿಜರು ಎಲ್ಲ ಹೇಳಿಬಿಟ್ಟಿದ್ರು. ಅವನನ್ನ ಪರೀಕ್ಷಿತ ಅಂತ ಕರೆದದ್ದು ಯಾಕೆ ಅಂತಂದ್ರೆ ಗರ್ಭದಲ್ಲಿರುವಾಗ ಭಗವಂತನ ಚಕ್ರ ಬೆಳಕಿನ ರೂಪದಲ್ಲಿ ಹೊರಗಿನಿಂದ ಬಂದ ಅಸ್ತ್ರದ ಶಕ್ತಿಯನ್ನ ತಡೆಯುವುದಕ್ಕಾಗಿ ಪರಿತಃ ಸುತ್ತ ಸುತ್ತುತ್ತಾ ಇತ್ತು. ಅದರಿಂದಾಗಿ ಅದನ್ನೇ ಈ ಕ್ಷತೆ ನೋಡ್ತಾ ಇದ್ದ ಅವನನ್ನು ಪರೀಕ್ಷಿತ ಅಂತ ಕರೆದ್ರು. ಆದ್ರೆ ಆ ಸರ್ಪದ ಒಂದು ಭಯ ಇದ್ದದ್ರಿಂದ ಯಾವಾಗ್ಲೂ ಏನಾದ್ರೂ ನೋಡಿದ್ರೆ ಎಲ್ಲಿ ಸರ್ಪ ಇದೆಯೋ ಅಂತ ಒಂದು ಭಯದಿಂದ ಅವನನ್ನು ನಿರಂತರ ಪರೀಕ್ಷಿತ ಅಂತ ಕರೀತಾ ಇದ್ರು. ಇನ್ನೂ ಇದಕ್ಕಿಂತ ಮುಖ್ಯವಾದ ಒಂದು ಅರ್ಥ, ಅಂತರಂಗದಲ್ಲಿ ಅವನು ಎಲ್ಲಿ ಕಂಡ್ರು ಭಗವಂತ, ಯಾಕಂದ್ರೆ ಬೆಳಕ್ ತಾನು ಹುಟ್ಟುತ್ತಲೇ ಕಣ್ಣು ಬಿಡುವ ಮೊದಲೇ ಅವನಿಗೆ ಬೆಳಕಿನ ಶಕ್ತಿ ಕಂಡಿತ್ತು. ಅದರಿಂದಾಗಿ ಇಲ್ಲಿ ಯಾವ ಭಗವಂತನ ವಿಭೂತಿ ರೂಪ ಇದೆ ಅಂತ ಎಲ್ಲ ಕಡೆಯೂ ಭಗವಂತನನ್ನು ಕಾಣುವ
ಒಂದು ದೃಷ್ಟಿಕೋನ ಆತನಲ್ಲಿ ಇತ್ತು, ಆದ್ರಿಂದ ಅವನನ್ನ ಪರೀಕ್ಷಿತ ಅಂತ ಹೀಗೆ ಅನೇಕ ಹೆಸರುಗಳಲ್ಲೂ ನನ್ನ ಅರ್ಥದಲ್ಲಿ ಕರೀತಾರೆ. ಇದರ ನಂತರ ಮುಖ್ಯವಾಗಿ ವಿಷ್ಣುರಾತ ಅಂತ ನನ್ನನ್ನು ಕರೆಯುತ್ತೆ, ಭಗವಂತನಿಂದಲೇ ರಕ್ಷಿಸಲ್ಪಟ್ಟವನು ಅಂತ. ಇಷ್ಟರ ಮಧ್ಯದಲ್ಲಿ ಯುಧಿಷ್ಠಿರ ತನ್ನ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ ಗಾಂಧಾರಿಯನ್ನು ನೋಡಿಕೊಳ್ತಾ ಇರ್ತಾನೆ. ವಿದುರ ಮಧ್ಯದಲ್ಲಿ ತೀರ್ಥಯಾತ್ರೆಗೆ ಹೋದವನು ಮರಳಿ ಬರ್ತಾನೆ, ದೂರು ಹೇಳ್ತಾನೆ ಧೃತರಾಷ್ಟ್ರ, ನೋಡಪ್ಪ ನಮಗೆ ಈ ಮಕ್ಕಳು ಸಿಕ್ಕಾಪಟ್ಟೆ, ಅದರಲ್ಲೂ ಭೀಮಸೇನ ಇದೇ ತೋಳಿನಿಂದ ನಿನ್ನ ಮಕ್ಕಳನ್ನ ಕೊಂದದ್ದು ಅಂತೆಲ್ಲ ಹೇಳಿ ನನ್ನನ್ನ ತುಂಬಾ ಘಾಸಿಗೊಳಿಸ್ತಾನೆ ಅಂತ ಹೇಳಿದಾಗ ವಿದುರ ಬೈತಾನೆ, ಅಲ್ಲಪ್ಪ ವಯಸ್ಸಾಗಿ ಇಷ್ಟು ದಿವಸ ಆಯ್ತು, ಇನ್ನೂ ಅಡಿಗೆ ಮನೆಯಲ್ಲಿ ಏನ್ ಪದಾರ್ಥ ಇವತ್ತು ಅಂತ ಕೇಳ್ತಾ ಕೂತಿರ್ತೀಯಲ್ವಾ, ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ನಿನ್ನ ಅಂತರಂಗದ ಸಾಧನೆ ಎಷ್ಟೆಲ್ಲ ದೊಡ್ಡ ದೊಡ್ಡ ತಿಳುವಳಿಕೆ ಇರುವವನು ನೀನು, ಎಂತಹ ಅದ್ಭುತವಾದಂತಹ ದರ್ಶನವನ್ನು ಪಡೆದಿದ್ದೆ, ಯಾಕೆಂದ್ರೆ ನಿನಗೋಸ್ಕರ ಕೃಷ್ಣ ಸಂಧಾನಕ್ಕೆ ಬಂದಾಗ ವಿಶ್ವರೂಪವನ್ನು ತೋರಿದಂತಹ ಕಾರುಣ್ಯ ತೋರಿದ್ದಾನೆ, ಅಂತಹ ಎತ್ತರದ ಸ್ಥಿತಿಯಲ್ಲಿ ಇದ್ದು ಇನ್ನೂ ಕೂಡ ಏನೂ ಸಾಧನೆ ಮಾಡಿಕೊಳ್ಳಿಕ್ಕೆ ನಿನಗೆ ನೀನು ಭಗವಂತನನ್ನ ಒಪ್ಪಿಸಿಕೊಳ್ಬೇಕು ಅಂತ ಅನ್ನುವ ಎಚ್ಚರದಲ್ಲಿ ಇಲ್ಲದೆ ಕಳೆದು ಹೋಗ್ತಾ ಇದ್ದಿ, ಮನೆ ಎದುರುಗಡೆ ಸಾಕಿದ ನಾಯಿ ಅಂತ ಯಾವಾಗ ಯಜಮಾನ ಏನ್ ಹಾಕ್ತಾನೆ ಅಂತ, ರಕ್ಷಣ ಗೃಹಪಾಲವತ್ ಮನೆಯನ್ನ ಕಾಯುವಂತಹ ನಾಯಿ ಅಂತ ಆಹಾರಕ್ಕಾಗಿ ಪರಿತಪಿಸ್ತಾ ಇದ್ದಲ್ವಾ ಅಂತ ಬೈದಾಗ ಭೀಮ ನಿನ್ನಲ್ಲಿ ಯಾವತ್ತು ಅಪರಾಧದ ಬುದ್ಧಿಯಿಂದ ನಿನಗೆ ಹಿಂಸೆ ಹೇಳ್ತಾ ಇಲ್ಲ, ನಿನಗೆ ವೈರಾಗ್ಯ ಬರಲಿ ಅಂತ ಇಷ್ಟು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ಮೇಲೆ ಅವನಿಗೆ ಎಚ್ಚರ ಆಗುತ್ತೆ. ಕೊನೆಗೆ ಗಾಂಧಾರಿ ಜೊತೆಗೆ ಹೊರಡ್ತಾನೆ, ಸುಮಾರು 4-6 ವರ್ಷಗಳ ಕಾಲ ಅಲ್ಲಿ ಇರ್ತಾರೆ, ಅಲ್ಲಿಂದ ಆಮೇಲೆ ಹೊರಡ್ತಾರೆ. ಹೊರಟಾಗ ಕುಂತಿ ನಾನು ಹೊರಡುತ್ತೇನೆ ಅಂತ ಜೊತೆಗೆ ಅವರ ಜೊತೆಗೆ ಹೊರಡುತ್ತಾಳೆ, ಯಾಕೆಂದ್ರೆ ಅವರು ಇಬ್ರು ಕಣ್ಣು ಕಾಣದ ಗಾವಿಲರಾದ್ರಿಂದಾಗಿ ಅವರಿಗೆ ಕಣ್ಣಾಗಿ ನಾನು ಇರ್ತೇನೆ ಅಂತ ಹೊರಡುತ್ತಾಳೆ. ತಾಯಿ ನೀನಿರು ಅಂತ ಹೇಳಿದಾಗ್ಲೂ ಅವಳು ಹೊರಡ್ಲಿ ನಿಲ್ಲಿಲ್ಲ, ಅದನ್ನ ಅವಳು ಬಹಳ ಚಂದ ಕೇಳ್ತಾಳೆ ಕೃಷ್ಣನ ಹತ್ರ ಕುಂತಿ ಸ್ತುತಿಯಲ್ಲಿ ಹಿಂದೆ ಪ್ರಾರ್ಥನೆಯಲ್ಲಿ, ದೃಢಂ ಚಿಂದಿ ನನಗೆ ಸಂಬಂಧವನ್ನ ದೃಢವಾಗಿ ಕತ್ತರಿಸು, ದೃಢಂ ವೃಷ್ಣೇಶು ಪಾಂಡುಷು ವಾರ್ಷ್ಣೆಯರಲ್ಲಿ, ನಿನ್ನಲ್ಲೂ ಕೂಡ ಅಂದ್ರೆ ತಂದೆಯ ಕಡೆಯಿಂದ ತಾಯಿಯ ಕಡೆಯಿಂದ ಎರಡೂ ಕಡೆಯಿಂದ ಇರುವ ಸಂಬಂಧಗಳನ್ನ ದೂರಗೊಳಿಸಿ ನಿನ್ನೆಡೆಗೆ ನನ್ನನ್ನ ಕರೆಸು, ಯಾಕೆಂದ್ರೆ ನಿನ್ನ ದರ್ಶನಕ್ಕೆ ಕಾರಣವಾಗುವ ಕಷ್ಟಗಳ ಸರಮಾಲೆ ಮತ್ತೆ ಮತ್ತೆ ನನ್ನ ಬದುಕಿನಲ್ಲಿ ಬರ್ತನೇ ಇರಲಿ ಅಂತ ಒಂದು ಕೇಳಿದ ಹೆಣ್ಮಗಳ ಒಂದು ವಾಕ್ಯ ಇದ್ರೆ ಅದು ಕುಂತಿಯ ಬಾಯಲ್ಲಿ ಮಾತ್ರ ಬಂದಿರುವಂತದ್ದು. ನಾವೆಲ್ಲ ಕಷ್ಟ ಹೋಗ್ಲಿ 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 ಕಷ್ಟ ಕೊಟ್ಟವರನ್ನು ಬೈತೇವೆ, ಕಷ್ಟಕ್ಕೆ ಕಾರಣರಾದವರನ್ನು ಬೈತೇವೆ, ಕಷ್ಟ ಅನ್ನೋ ಶಬ್ದ ಕೇಳಿದ್ರೇನೆ ನಮ್ಗೆ ಕಷ್ಟ ಆಗುತ್ತೆ. ಆದ್ರೆ ಅವಳು ಕಷ್ಟ ಬರಲಿ ಅಂತ ಕೇಳ್ತಾರೆ, ಅದರ ಹಿನ್ನೆಲೆ ಈ ಕಷ್ಟ ಬಂದಾಗ ಅದರಿಂದ ಬರುವ ಅನುಭವ, ಅದನ್ನ ಸಹಿಸುವ ಶಕ್ತಿ, ಅದರಿಂದ ಹುಟ್ಟುವ ದಾರ್ಢ್ಯ, ಆ ಮೂಲಕವಾಗಿ ಭಗವಂತನಲ್ಲಿ ಇನ್ನಷ್ಟು ಭಕ್ತಿ, ಅದು ನಿನ್ನ ದರ್ಶನಕ್ಕೆ ಕಾರಣ ಆಗುತ್ತೆ ಅಂತಾದ್ರೆ ಅಂತ ಕಷ್ಟ 100 ಬರಲಿ ಅಂತ ಕೇಳಿದ ಕುಂತಿ ಪಾಂಡವರ ಧೃತರಾಷ್ಟ್ರ ಗಾಂಧಾರಿಯ ಜೊತೆಗೆ ಹೊರಟು ಬಿಡ್ತಾಳೆ. ಅಲ್ಲಿ 2-3 ವರ್ಷಗಳ ಕಾಲ ಕಾಡಿನಲ್ಲೇ ತಪಸ್ಸು ಮಾಡಿ ಅದರ ಬಹಳ ಚಂದದ ವಿವರಣೆಯನ್ನ ಅಂದ್ರೆ ಉತ್ಕ್ರಮಣದ ವಿವರಣೆಯನ್ನ ಕೊಡ್ತಾರೆ. ಧೃತರಾಷ್ಟ್ರ ಹೇಗೆ ತನ್ನ ದೇಹವನ್ನ ಯೋಗದ ಸಾಧನೆಯಿಂದ ನೆತ್ತಿಯಲ್ಲಿ ಈ ಕಥೆಯನ್ನು ಹೇಳಿದ ಉದ್ದೇಶ ಏನು ಅಂದ್ರೆ, ಸಾಮಾನ್ಯರು ವ್ಯಾಖ್ಯಾನ ಮಾಡುವಾಗ ಬಹಳ ಜನ ಕಥಾಪಾತ್ರಗಳನ್ನು ಚಿಂತಿಸುವಾಗ ಧೃತರಾಷ್ಟ್ರನನ್ನ ಹೀಗಳೆದು ಹೀಗಳೆದು ಅವನ ಯೋಗ್ಯತೆಯನ್ನ ತಿಳ್ಕೊಳ್ಳದೆ ತೀರ ಈ ಮಹಾಭಾರತದ ಎಲ್ಲ ದುರ್ಯೋಧನನಿಗಿಂತ ಹೆಚ್ಚು ವಿಲನ್ನು ಅನ್ನುವ ರೀತಿ ಧೃತರಾಷ್ಟ್ರನನ್ನ ಚಿತ್ರಿಸ್ತಾರೆ. ಧೃತರಾಷ್ಟ್ರ ತಪ್ಪು ಮಾಡಿದ್ದಾನೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದು ಪ್ರಭಾವದಿಂದಾಗಿ ಆದದ್ದು ಹೊರತು ಸ್ವಭಾವದಿಂದ ಆದದ್ದಲ್ಲ. ಆ ಹೊತ್ತಿಗೆ ಅದು ಹಾಗೆ ನಡೀಬೇಕಿತ್ತು, ಅವನೊಬ್ಬ ಬಲಿಪಶುವಾದ. ಆದ್ರೆ ಮುಂದೆ ದುರ್ಯೋಧನನ ಸಂಹಾರದ ಬಳಿಕ ಅವನ ಎಲ್ಲ ಕೊಳೆಯೂ ಕೂಡ ತಿಳಿಯಾಗಿ ಮತ್ತೆ ಅವನು ನಿಜವಾದ ರೀತಿಯಲ್ಲಿ, ಯಾಕೆಂದ್ರೆ ಮುಂದೆ ಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಗೆ ಉಪದೇಶ ಮಾಡ್ತಾರೋ ರಾಷ್ಟ್ರದ ರಕ್ಷಣೆಯ ಕುರಿತಾಗಿ, ಸ್ವಧರ್ಮ ಕ್ಷತ್ರಿಯ ಧರ್ಮದ ಆಚರಣೆಯ ಕುರಿತಾಗಿ ಅದನ್ನ ಧೃತರಾಷ್ಟ್ರ ಮುಂದೆ ಹೇಳ್ತಾನೆ. ಈ ಕಾಲದಲ್ಲಿ ಹೊರಡುವಾಗ ಎಷ್ಟು ಚಂದದ ಸಂಗತಿಗಳನ್ನು ಹೇಳ್ತಾನೆ ಅಂದ್ರೆ, ವಿದುರ ಭೀಷ್ಮ ಇವರೆಲ್ಲ ಸೇರಿ ಮಾತಾಡಿದ ಹಾಗೆ ಧೃತರಾಷ್ಟ್ರನ ಮಾತು ಕೇಳುತ್ತೆ. ಯಾಕೆಂದ್ರೆ ಅವನು ಮಹಾ ಕೇಳುಗ, ನಿರಂತರವಾಗಿ ಒಳಿತನ್ನು ಕೇಳ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದವ. ಆದ್ರೆ ಏನು ಗೊತ್ತಿಲ್ಲ, ಒಳಗಿನಿಂದ ಏನೋ ಪರಿಣಾಮ ನಮ್ಮನ್ನ ಬದಲಾಯಿಸುತ್ತೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಕೆಲವು ಪ್ರಾರಬ್ಧ ಕರ್ಮ ಇದ್ದಾಗ ಏನ್ ಮಾಡಿದ್ರು ಆ ತಪ್ಪುಗಳಿಂದ ತಪ್ಪಿಸಿಕೊಳ್ಳಿಕ್ಕಾಗದೆ ವ್ಯಥ ಪಡುವಂತಹ ದುಸ್ಥಿತಿಯಲ್ಲಿ ಇರುವುದನ್ನ ನಾವು ನೋಡ್ತೇವೆ. ಅಂತಹ ದುಸ್ಥಿತಿಯಲ್ಲಿ ಇದ್ದಂತಹ ಧೃತರಾಷ್ಟ್ರನು ಮುಂದೆ ಯೋಗದ ಬಲದಿಂದ ಉತ್ತಮವಾದ ಗತಿಯನ್ನೇ ಹೊಂದಿದ ಅಂತ ನಮಗೆ ಗೊತ್ತಾಗುತ್ತೆ. ಇದು ವಿದುರ ಬಂದು ಹೇಳುತ್ತಾನೆ ಹೀಗೆ ಅವರು ದೇಹವನ್ನ ತ್ಯಾಗ ಮಾಡಿದ್ದಾರೆ ಅಂತ. ಆಗ ಪಾಂಡವರು ತುಂಬಾ ದುಃಖ ಪಡ್ತಾರೆ.
ತಮ್ಮ ರಾಜ್ಯಭಾರದ ಸುಮಾರು 36 ವರ್ಷದ ಕಾಲದ ಎಲ್ಲ ಕರ್ತವ್ಯವನ್ನು ಮುಗಿಸಿ ಆನಂತರ ಯಾಕೋ ಇದ್ದಕ್ಕಿದ್ದಂತೆ ಪ್ರಕೃತಿಯಲ್ಲಿ ವಿಸ್ತಾರವಾದಂತಹ ಒಂದು ದುರ್ಘಟನೆಗಳ ಸರಮಾಲೆ ಶಕುನಗಳ ಮೂಲಕ ಕಾಣಲಿಕ್ಕೆ ಶುರುವಾಗುತ್ತೆ. ತುಂಬಾ ವ್ಯಥೆ ಪಡ್ತಾನೆ. ಆ ಹೊತ್ತಿಗೆನೆ ಕೃಷ್ಣನ ಸಂದೇಶ ಬಂದು ಅರ್ಜುನನನ್ನ ದ್ವಾರಕೆಗೆ ಹೋಗು ಅಂತ ಕಳಿಸಿರ್ತಾರೆ. ಹಾಗಾಗಿ ಏನಿದು ಈ ರೀತಿ ಉತ್ಪಾತಗಳು, ಇದ್ದಕ್ಕಿದ್ದಂತೆ ಪ್ರಕೃತಿಯಲ್ಲಿ ಅಪಶಕುನದ ಘಟನೆಗಳು ನಡೀತಾ ಇದೆ ಅಂತ ಯೋಚಿಸಿ ಏನಾಯ್ತು ಏನಾಯ್ತು, ನನ್ನ ತಮ್ಮನಿಗೆ ಏನಾದ್ರೂ ಆಯ್ತಾ ಅಥವಾ ಇನ್ನೇನಾದ್ರೂ ಆಯ್ತಾ ಅಂತ ತುಂಬಾ ವಿಲಾಪ ಮಾಡುತ್ತಾನೆ. ಅಷ್ಟೊತ್ತಿಗೆ ಕಾಂತಿಹೀನನಾದ ಮುಖವನ್ನು ಹೊತ್ತ ಅರ್ಜುನ ಅರಮನೆಯನ್ನ ಪ್ರವೇಶಿಸಿ ಅಣ್ಣನ ಮುಂದೆ ನಿಂತಾಗ ಅಣ್ಣ ತುಂಬಾ ಕಳವಳಗೊಳ್ತಾನೆ. ಏನಾಯ್ತು ಹೇಳು, ನಿನ್ನ ಮುಖದಲ್ಲೂ ಈ ಬಾಡುವಿಕೆಯನ್ನು ನೋಡಿದ ಮೇಲೆ ನನಗೆ ಆಗ್ತಾ ಇಲ್ಲ ತಡಿಲಿಕ್ಕೆ ಅಂತ ಹೇಳುವಾಗ ತುಂಬಾ ಚೆನ್ನಾಗಿರುವ ಮಾತುಗಳನ್ನ ಅರ್ಜುನ ಆಡ್ತಾನೆ. ಅರ್ಜುನ ಹೇಳ್ತಾ, ಅಣ್ಣ ಈ ನಮ್ಮ ಬದುಕಿಗೆ ಏನೆಲ್ಲ ಯಶಸ್ಸು ಏನೆಲ್ಲ ಪ್ರಸಿದ್ಧಿ ಬಂತೋ ಅದಕ್ಕೆ ಮುಖ್ಯ ಕಾರಣಕರ್ತೃವಾದಂತಹ ಶಕ್ತಿಯನ್ನೇ ನಾವು ಇವತ್ತು ಭೂಮಿಯಿಂದ ದೂರ ಮಾಡಿಕೊಂಡಿದ್ದೇವೆ. ನಾನು ಅಂದುಕೊಂಡಿದ್ದೆ ನನ್ನ ಈ ಬಾಣದ ಬಲದಿಂದಲೇನೆ ನಾನು ಖಾಂಡವನನ್ನು ಸುಟ್ಟದ್ದು ಅಂತ, ನಾನು ಅಂದುಕೊಂಡಿದ್ದೆ ನನ್ನದೇ ಈ ಬಾಣದ ಬಲದಿಂದ ದ್ರುಪದನನ್ನು ಸೆರೆ ಹಿಡಿದದ್ದು ಅಂತ, ನಾನು ಅಂದುಕೊಂಡಿದ್ದೆ ಇದೇ ನನ್ನ ತೋಳಿನ ಬಲದಿಂದ ಇಡೀ ದೇಶದ ಸುತ್ತ ಎಲ್ಲ ಕಡೆಗೆ ಸಂಚಾರ ಮಾಡಿ ಕಪ್ಪವನ್ನ ತಂದು ಧನಂಜಯ ಅಂತ ಅನಿಸಿಕೊಂಡು ರಾಜಸೂಯ ಯಾಗದಲ್ಲಿ ಮಹಾ ಕರ್ತವ್ಯವನ್ನು ನಿರ್ವಹಿಸಿದ ಹೊಣೆಗಾರಿಕೆ ನನ್ನದೇ ಅಂತ ಭಾವಿಸಿದ್ದೆ. ನಾನು ಅಂದುಕೊಂಡಿದ್ದೆ ಈ ಮಹಾಯುದ್ಧದಲ್ಲಿ ಸಮರಾಂಗಣದಲ್ಲಿ ಎಲ್ಲ ಕರ್ಣ ಮೊದಲಾದ ದುಷ್ಟರನ್ನ ಸಂಹಾರ ಮಾಡಿದರಲ್ಲಿ ಶಕ್ತಿ ಇದ್ದದ್ದು ನನ್ನದೇ ಅಂತ, ದೇವಲೋಕವನ್ನ ಗೆದ್ದದ್ದಾಗಿರಬಹುದು, ಅನೇಕ ವಿಜಯಗಳನ್ನ ಸಾಧಿಸಿದ್ದಾಗಿರಬಹುದು, ಪಾಶುಪಾಸ್ತ್ರಾದಿಗಳನ್ನ ಪಡೆದದ್ದಾಗಿರಬಹುದು, ಈ ಎಲ್ಲಾ ಘಟನೆಗಳಲ್ಲೂ ನಾನೇ ಎಲ್ಲವನ್ನು ಮಾಡ್ತಾ ಇದ್ದೆ ಅಂತ ಅಂದುಕೊಂಡಿದ್ದೆ. ಆದ್ರೆ ನನಗೆ ಅರ್ಥ ಆಯ್ತು, ನನ್ನ ಕೈಯಲ್ಲಿ ಅದೇ ರೀತಿಯ ಬಾಣ ಇತ್ತು, ಅದೇ ರೀತಿಯ ಕುದುರೆ ಇತ್ತು, ಅದೇ ರೀತಿಯ ರಥ ಇತ್ತು. ಆದ್ರೆ ಕೃಷ್ಣ ಹೇಳಿ ಕಳುಹಿಸಿದ್ದ ಅಲ್ಲಿಯ ಹೆಣ್ಣು ಮಕ್ಕಳನ್ನ ದ್ವಾರಕ್ಕೆ ಮುಳುಗಿ ಹೋಗುತ್ತೆ, ಅದಕ್ಕಿಂತ ಮುಂಚೆ ಕರ್ಕೊಂಡು ಬಾ ಅಂತ ದಾರಿಯಲ್ಲಿ ಹೇಳ ಹೆಸರಿಲ್ಲದ ಸಾಮಾನ್ಯ ದರೋಡೆಕೋರರ ದಾಳಿಗೆ ಒಳಗಾಗಿ ನನ್ನ ಕೈಯಲ್ಲಿ ಅವರನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗದೆ ಆ ದೊಡ್ಡ ಸಂಖ್ಯೆಯ ಆ ದುಷ್ಟ ಜನರ ದಾಳಿಯನ್ನ ನನಗೆ ತಡಿಲಿಕ್ಕಾಗದೆ ಎಲ್ಲ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋದ್ರು, ಗೋಪಿಕೆಯರನ್ನೆಲ್ಲ ಸಂಗ್ರಹಕ ಅಂದ್ರೆ ರಕ್ಷಣೆ ಮಾಡಿ ಕರ್ಕೊಂಡು ಬರಬೇಕು ಅಂತಿದ್ದವನು ನನ್ನ ಬಾಣ ನನ್ನ ರಥ, ಯಾಕೆಂದ್ರೆ ನನ್ನ ರಥದಲ್ಲಿ ಕೃಷ್ಣ ಇರಲಿಲ್ಲ. ಕೃಷ್ಣ ಇದ್ದ ಹೊತ್ತಿನ ಎಲ್ಲ ಘಟನೆಗಳು ನನ್ನ ಹೃದಯದ ರಥದಲ್ಲಿ ನನ್ನ ಮೇಲ್ ಎದುರುಗಡೆ ಇರುವ ರಥದಲ್ಲಿ ಕೃಷ್ಣ ಅಲ್ಲಿಯ ತನಕ ಗಟ್ಟಿ ಇದ್ದ ಅನ್ನುವ ಕಾರಣಕ್ಕಾಗಿ ಎಲ್ಲಾ ದಿಗ್ವಿಜಯಗಳನ್ನು ನಾನು ಸಾಧಿಸಿದೆ. ಇವತ್ತು ಅದಿಲ್ಲ, ಅದರಿಂದಾಗಿ ನಾನು ಸೋತು ಬಂದಿದ್ದೇನೆ, ಕೃಷ್ಣ ನಮ್ಮೊಂದಿಗೆ ಇಲ್ಲ ಅಣ್ಣ ಅಂತ ಹೇಳಿದಾಗ ಕೊನೆಗೆ ಯುಧಿಷ್ಠಾನ್ಮ ತಮ್ಮಂದಿರಿಗೆ ಆದೇಶ ಮಾಡಿ ಮಹಾಪ್ರಸ್ಥಾನಕ್ಕಾಗಿ ಹೊರಡುತ್ತಾರೆ. ಆ ಮಹಾಪ್ರಸ್ಥಾನದಲ್ಲಿ ಒಬ್ಬೊಬ್ರೆ ಒಬ್ಬೊಬ್ರೆ ಗತಿಸಿ ಅದರಲ್ಲಿ ಲಯ ಚಿಂತನೆಯ ಕ್ರಮವನ್ನು ಬಹಳ ಚೆನ್ನಾಗಿ ಹೇಳುತ್ತೆ, ಹೇಗೆ ತನ್ನ ದೇಹವನ್ನ ಆಹುತಿಯಾಗಿ ಭಗವಂತನಲ್ಲಿ ನೀಡಿದ ಅಂತ. ಹೀಗೆ ಅದು ವೀರಾಧ್ವಾನ ಅಂತ ಹೇಳ್ತಾರೆ, ವೀರರು ಸಾಗುವ ಧೈರ್ಯದ ಸಾವಿನ ಕಡೆಗೆ ತಮ್ಮ ಹೆಜ್ಜೆಗಳನ್ನು ಇರಿಸುವಾಗ ಅಳುಕಿಲ್ಲ ಅಥವಾ ಏನೋ ಥಳುಕು ಅಲ್ಲ, ನಾನೀಗ ಏನೋ ಮಾಡ್ತಾ ಇದ್ದೇನೆ ನನ್ನ ದೇಹವನ್ನ ಲೀನಗೊಳಿಸ್ತಾ ಇದ್ದೇನೆ ಅಂತ ಶೋ ಮಾಡ್ಲಿಕ್ಕೆ ಹೊರಟದ್ದು ಅಲ್ಲ. ತಮ್ಮ ದೇಹವನ್ನ ಮಹಾಪ್ರಸ್ಥಾನದಲ್ಲಿ ತೊರೆದು ಸ್ವರ್ಗದ ಕಡೆಗೆ ಮೋಕ್ಷದ ಕಡೆಗೆ ತೆರಳಿದ್ರು. ಇತ್ತ ಅವರು ಹೊರಡುವ ಮುನ್ನ ಪರೀಕ್ಷಿತನಿಗೆ ರಾಜ್ಯವನ್ನ ಕೊಟ್ಟಿದ್ದಾರೆ. ಅದೇ ಹೊತ್ತಿಗೆ ಕೃಷ್ಣ ಯಾವಾಗ ಈ ಭೂಮಿಯನ್ನ ತೊರೆದ್ನು ಕಲಿ ಮತ್ತಷ್ಟು ಪ್ರಭಾವಶಾಲಿಯಾಗಿ ತನ್ನನ್ನ ರೂಪಿಸಿಕೊಂಡ. ಈ ಪ್ರವೇಶದಿಂದಾಗಿ ಒಂದು ಹಸುವಿನ ಮೇಲೆ ದಾಳಿ ಆಗ್ತಾ ಇರುವುದನ್ನ ಪರೀಕ್ಷಿತ ರಾಜ ಕಾಣ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಭೂಮಿ ಮತ್ತು ಆ ಧರ್ಮ ಪರಸ್ಪರ ಮಾತಾಡಿಕೊಳ್ಳುತ್ತಾರೆ. ಧರ್ಮ ಅನ್ನುವ ಹಸು ತನ್ನ ಸತ್ಯ ಶೌಚ ದಯಾ ತಪಸ್ಸು ಅನ್ನುವ ನಾಲ್ಕು ಕಾಲುಗಳಲ್ಲಿ ಮುಕ್ಕಾಲು ಮುಕ್ಕಾಲು ಭಾಗಗಳನ್ನು ಕಳ್ಕೊಂಡು ಸತ್ಯ ತಪಸ್ಸು ದಾನ ಶೌಚ ಅನ್ನೋದು ಎಲ್ಲವೂ ಕಾಲು ಕಾಲು ಸ್ಥಿತಿಯಲ್ಲಿ ನಿಂತು ಇನ್ನೇನು ಬಿದ್ದು ಹೋಗುತ್ತೆ ಅನ್ನುವ ಸ್ಥಿತಿಯಲ್ಲಿ ಇದ್ದಾಗಲೂ ಕರುಣೆ ಇಲ್ಲದೆ ಸರಿ ಆ ಹಸುವನ್ನು ಬಾರಿಸ್ತಾ ಇರುವಂತಹ ಒಬ್ಬ ರಾಜನನ್ನ ನೋಡ್ತಾ ಅವನನ್ನು ಕೇಳ್ತಾನೆ, ಇದು ನನ್ನ ಕಾಲ, ನಾನು ಏನ್ ಬೇಕಾದ್ರೂ ಮಾಡುತ್ತೇನೆ ಅಂತ ಹೇಳಿದಾಗ ಅವನನ್ನು ನಿಗ್ರಹಿಸಿ, ಇದು ನಿನ್ನ ಕಾಲ ಆಗಿದ್ರು ಕೂಡ ನಾನಿರುವ ತನಕ
ನೀನು ನಾನ್ ಹೇಳಿದ ಹಾಗಿರ್ಬೇಕು. ಅಲ್ಲಪ್ಪ ನಮ್ಮ ಕಾಲದಲ್ಲಿ ನನಗೆ ಇಲ್ಲ ಅಂತ ಹೇಳಿದ್ರೆ ನನ್ನ ಕಾಲ ಅಂತ ಕರೆಯುವುದು ಹೇಗೆ? ಸರಿ, ಹಾಗಾದ್ರೆ ಕೆಲವು ಜಾಗಗಳಲ್ಲಿ ನೀನು ಇರಬೇಕಾದದ್ದು ದುಷ್ಟ ಸ್ತ್ರೀಯರಲ್ಲಿ, ಜೂಜಿನಲ್ಲಿ, ಅಥವಾ ಮರಗಳಲ್ಲಿ, ನದಿಗಳಲ್ಲಿ ನೀನು ಇದ್ದು ನಿನ್ನ ಸ್ಥಾನವನ್ನ ಗುರುತಿಸಿಕೋ ಅಂತ ಹೀಗೆ ಹೇಳಿ, ಒಟ್ಟು ದುಷ್ಟವಾದಂತಹ ಜಾಗಗಳಲ್ಲೆಲ್ಲ ನೀನಿರ್ತಿ ಅಂತ ಹೇಳಿ ಅವನನ್ನ ಬಿಟ್ಟು ಕಳುಹಿಸ್ತಾನೆ. ಆ ನಂತರ ಪರೀಕ್ಷಿತ ರಾಜ ಬೇಟೆಗೆ ಅಂತ ಹೋಗಿರ್ತಾನೆ. ಆಶ್ರಮದಲ್ಲಿ ಅವನಿಗೆ ಹಸಿವು ನೀರಡಿಕೆಯಿಂದ ಏನಾದ್ರೂ ವ್ಯವಸ್ಥೆ ಆಗ್ಬೇಕು ಆಗತ್ತೆ ಅಂತ ನಿರೀಕ್ಷೆ ಮಾಡಿ ಹೋದ. ಅಲ್ಲಿ ತಪಸ್ಸಿನಲ್ಲಿ ಕೂತಿದ್ದ ಶಮೀಕನಿಗೆ ಈ ರಾಜ ಬಂದು ಹೋದದ್ದು ಗೊತ್ತಾಗ್ಲಿಲ್ಲ. ಆಗ ಕೋಪದಿಂದ ಅಲ್ಲೇ ಬಿದ್ದಿದ್ದ. ಅವನಿಗೆ ಏನ್ ನೋಡಿದ್ರು ಎಲ್ಲಿ ನೋಡಿದ್ರು ಸರ್ಪ ಪಕ್ಕ ಕಾಣಿಸ್ತಿತ್ತು. ಬಿದ್ದು ಹೋಗಿದ್ದ, ಸತ್ತು ಹೋಗಿದ್ದ, ಸರ್ಪಕ್ಕೆ ಸಮಾನ ನೀನು. ನೀನು ಇದ್ರೂ ಅಂದ್ರೆ ಈ ಆಶ್ರಮದಲ್ಲಿ ಬಂದ ಅತಿಥಿಗಳಿಗೆ ಸರ್ಕಾರ ಮಾಡದೆ ನಿನ್ನ ತಪಸ್ಸು ಮಾಡಿದ್ರು ವ್ಯರ್ಥ ಅಂತ ನೀನು ಮತ್ತೆ ಈತ ಸರ್ಪ ಒಂದೇ ರೀತಿ ಅಂತ ಹೇಳಿ ಅವನ ಕೊರಳಿಗೆ ಹಾಕಿ ಎದ್ದು ಹೊರಟು ಹೋಗ್ತಾನೆ. ದೂರದಲ್ಲಿ ಮಕ್ಕಳ ಜೊತೆಗೆ ಆಡ್ತಾ ಇದ್ದಂತಹ ಶೃಂಗಿಗೆ ಒಬ್ಬ ಬಂದು ಹೇಳ್ತಾನೆ, ಗೌರಮುಖ ಅಂತನೋ ಯಾರೋ ಒಬ್ಬ ಹುಡುಗ. ಅವನು, ನೋಡು ಈ ಕ್ಷತ್ರಿಯರೆಲ್ಲ ಎಷ್ಟು ಅನ್ಯಾಯ ಮಾಡ್ತಾರೆ, ಯಾವಾಗ್ಲೂ ಇನ್ನೊಬ್ಬರ ಮಾತು ಕೇಳಿ ನಾವು ಹುಮ್ಮಸ್ಸಿನಿಂದ ಮಾತಾಡಿದ್ರೆ ಎಷ್ಟು ತಪ್ಪಾಗುತ್ತೆ ಅನ್ನೋದಕ್ಕೆ ಇದೊಂದು ಸುಂದರವಾದ ಘಟನೆ. ಪ್ರವೋಕ್ ಮಾಡ್ತಾರೆ ಅಥವಾ ಅವರಿಗೆ ಒಟ್ಟು ಏನೋ ಕೋಪ ಇದ್ದದನ್ನ ತೀರಿಸಿಕೊಳ್ತಾರೆ ಅಥವಾ ಅವರಿಗೆ ದರ್ಶನಾದ ಸಂಗತಿಗಳೇ ಸತ್ಯ ಅಂತ ಭಾವಿಸಿರ್ತಾರೆ. ಈ ಕ್ಷತ್ರಿಯರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ತಾವು ಬ್ರಾಹ್ಮ ತೇಜಸ್ಸನ್ನು ರಕ್ಷಿಸಬೇಕು ಅನ್ನೋದನ್ನ ಮರೆತು ಕೃಷ್ಣ ಹೋದ ಮೇಲೆ ಅವರಲ್ಲಿ ದುಸ್ಸಾಹಸ ಜಾಸ್ತಿ ಆಗಿದೆ ಅಂತ ಬೈದು ನಿನ್ನ ತಂದೆಯನ್ನ ಒಬ್ಬ ಅಪಮಾನಿಸಿ ಹೋಗಿದ್ದಾನೆ ಅಂತ ಹೇಳಿದಾಗ ಶೃಂಗಿ, ಆಗಲೇ ತಪಸ್ಸಿನ ಹದದಲ್ಲಿ ಇದ್ದವನು, ನೋಡಿದ ತಕ್ಷಣ ಕೋಪ ಬಂತು ತನ್ನ ಕೊರಳಲ್ಲಿ, ತನ್ನ ತಂದೆಯ ಕೊರಳಲ್ಲಿದ್ದ ಸತ್ತ ಹಾವನ್ನ ಹಾಕಿ ನನ್ನ ಅಪ್ಪ ನನ್ನ ಅವಮಾನಿಸಿದ, ನೀನು ಬದುಕಿದ್ದ ಹಾವಿನಿಂದ ಸತ್ತು ಹೋಗಿ ಇನ್ನು 7 ದಿನಗಳಲ್ಲಿ ಅಂತ ಶಪಿಸಿದ. ನಮ್ಗೆ ಶಾಪ ಅಂದ ತಕ್ಷಣ ಕೈಯಲ್ಲಿ ನೀರು ಹಾಕೊಳ್ಳೋದು ಹೀಗೆ ಎಸೆಯುವುದು ಒಂದು ಒಂದೇ ಕಲ್ಪನೆ ಬರುದು. ಅದು ಅಲ್ಲಿ ನೀರು ಕೈಯಲ್ಲಿ ಯಾವಾಗ್ಲೂ ಇರಬೇಕಾದದ್ದು ಆಚೆ ಮನೆಗಾಗಿ, ಹೊರತು ನೀರು ಎಸಿಲಿಕ್ಕೆ ಅಂತಲ್ಲ. ನಮಗೊಂದು ನಾಟಕದಲ್ಲೋ ಅಥವಾ ಯಾವುದೋ ಒಂದು ದೃಶ್ಯದಲ್ಲೋ ತೋರಿಸ್ಲಿಕ್ಕೆ ಆ ಕೈಯಲ್ಲಿ ಹಾಗೆ ನೀರು ಹಾಕಿದ ತಕ್ಷಣ ಆಯ್ತು ಅಂತ. ಅದು ಆಗ್ಬಾರ್ದು ಅಂತಿಲ್ಲ, ಅದು ಆಗುತ್ತೆ. ಆದ್ರೆ ಯಾವಾಗ್ಲೂ ಕೈಯಲ್ಲಿ ಆ ನೀರು ಹಾಕಿದ್ರೆ ಮಾತ್ರ ಆಗುದು ಅಂತಲ್ಲ. ಅವನು ಎಲ್ಲೋ ಇದ್ದಾನೆ ಪರೀಕ್ಷಿತ ರಾಜ. ಯಾರಿಗ ನೀರು ಎಸೆಯುವುದು, ಯಾರ ಮೇಲೆ ಎಸೆಯುವುದು? ಅಲ್ಲಿ ಕೇವಲ ಆಚಮನೆ ಅಂತ ಹೇಳಿದ ಸಂಗತಿ. ಹೀಗೆ ಆಚಮನೆ ಮಾಡಿ ಅವನು ಶಪಿಸಿ ಅಪ್ಪನ ಮುಂದೆ ಹೆಮ್ಮೆಯಿಂದ ನಿಂತಿರ್ತಾನೆ. ಅಪ್ಪ ನಾನ್ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದೇನೆ, ನೀನ್ ನೋಡ್ಬೇಕು ಅಂತ. ಅಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ತಮ್ಮ ಧ್ಯಾನ ಸ್ಥಿತಿಯಿಂದ ಏನು ಹೊರಗಿನ ಪ್ರಪಂಚದ ಎಚ್ಚರ ಇಲ್ಲದೆ ಎದ್ದಾಗ ಎಲ್ಲರ ಸಂಭ್ರಮ ಮುಖದಲ್ಲಿ ಏನೋ ಒಂದು ದೊಡ್ಡ ಮಹಾಸಾಹಸ ಮಾಡಿದ್ದೇವೆ ಅಂತ ಹೇಳ್ಕೊಳ್ಬೇಕು ಅಂತ ಕುತೂಹಲದಲ್ಲಿದ್ದಾಗ ಏನು ಮಗು ಅಂದ್ರೆ ಎಲ್ಲ ಘಟನೆ ಹೇಳ್ತಾನೆ. ಅಪ್ಪ ಚೆನ್ನಾಗ್ ಬೈತಾನೆ, ಏನ್ ಅನ್ಕೊಂಡಿದ್ದೀನಿ ನೀನು ಪರೀಕ್ಷಿತ ರಾಜನ ಬಗ್ಗೆ? ನಾವ್ ಇವತ್ತು ಇಲ್ಲಿ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೇವೆ ಅಂದ್ರೆ ಅವನಲ್ಲಿ ಕೂತು ಆ ಬಿಸಿಯಾದ ಆಸನದ ಮೇಲೆ ತನ್ನನ್ನು ಸುಟ್ಟುಕೊಳ್ತಾ ಇರುವುದೇ ಕಾರಣ. ಗಡಿಯಲ್ಲಿ ನಿಂತು ಸೈನಿಕರು ಹೇಗೆ ಕಾಪಾಡಿದ್ರಿಂದಾಗಿ ನಾವಿವತ್ತು ನೆಮ್ಮದಿಯಿಂದ ಇಲ್ಲಿ ಉಸಿರು ಬಿಡ್ತಾ ಇದ್ದೇವೋ, ಗದ್ದೆಯಲ್ಲಿ ಬೆವರು ಸುರಿಸಿ ಒಬ್ಬ ರೈತ ಚೆನ್ನಾಗಿ ದುಡಿತಾ ಇದ್ದಾನೆ, ಅದರಿಂದಾಗಿ ಹೊಟ್ಟೆ ತುಂಬ ತಿಂದರು ತೃಪ್ತಿ ಪಡ್ತಾ ಇದ್ದೇವೋ, ಸಾವಿರಾರು ಲಕ್ಷ ಜನ ತಮ್ಮ ತಮ್ಮ ಕೆಲಸಗಳಲ್ಲಿ ರಾತ್ರಿ ಹಗಲು ಅಂತಿಲ್ಲದೆ ಸಂಬಳಕ್ಕಾಗಿ ಆದ್ರೂ ಕೂಡ ಆ ಕಷ್ಟ ಆದ್ರೂ ಅದನ್ನು ನಡೆಸಿ ತಾವು ಕರ್ತವ್ಯದಲ್ಲಿ ಉನ್ಮುಖರಾಗಿದ್ದಾರೆ, ಅದರಿಂದಾಗಿ ನಾವು ಊರಿಂದ ಊರಿಗೆ ಹೋಗುದಿರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಅಲೆದಾಡುದಿರ್ಬೋದು, ಅನ್ಯಾಯ ಎಲ್ಲಿ ಇಲ್ಲ ಹೇಳಿ, ಎಲ್ಲಾ ಕಡೆ ಇದ್ದೇ ಇದೆ. ಆದ್ರೆ ಅದಕ್ಕಿಂತ 10 ಪಟ್ಟು ಹೆಚ್ಚು ಜನರ ಶ್ರಮ ಮತ್ತು ತ್ಯಾಗ ಖಂಡಿತ ಇದ್ದೇ ಇರುವುದರಿಂದ ಈ ಜಗತ್ತು ನಡೀತಾ ಇದೆ. ಯಾರನ್ನು ಅಷ್ಟು ಸುಲಭದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಿ ನೀನು ಶಾಪ ಕೊಡುವುದು ತಪ್ಪು ಅಂತ ಮಗನನ್ನು ಚೆನ್ನಾಗಿ ಬೈತಾನೆ. ನಾವು ದೇಶದಲ್ಲಿ ಒಂದು ದೊಡ್ಡ ಕೊಳ್ತಾ ಇದ್ದೀನಿ, ನಿನಗೆ ಗೊತ್ತಿಲ್ಲ ಆ ವ್ಯಕ್ತಿ ಕಳೆದು ಹೋದ್ರೆ ಮುಂದೆ ಎಂತ ಅನರ್ಥ ಈ ಭೂಮಿಗೆ ಒದಗ್ಲಿಕ್ಕಿದೆ ಅಂತ, ಹೋಗ್ ಬೇಗ ಅವನಿಗೆ ವಿಷಯವನ್ನಾದ್ರೂ ತಿಳಿಸ್ಲಿಕ್ಕೆ ಹೇಳು ಅಂತ ಹೇಳಿದಾಗ ಕೂಡ್ಲೇ ಅವನು ಸಂದೇಶ ವಾಹಕನ ಮೂಲಕ ಕಳಿಸಿದ್ದಾನೆ. ಈ ಪರೀಕ್ಷಿತ ರಾಜನ ವಿಶೇಷ ಏನು ಅಂದ್ರೆ, ಈ ದಾರಿಯಲ್ಲಿ ಹೀಗೆ ಕೋಪದಿಂದ ಮಾಡಿ ಹೋದ ಅದು ಹಸಿವಿನಿಂದ ಉಂಟಾದ ಒಂದು ತಾತ್ಕಾಲಿಕ ಕೋಪ, ಮತ್ತೆ ತನ್ನನ್ನೇ ತಾನು ಬೈಕೊಳ್ತಾನೆ ಎಂತ ತಪ್ಪು ಮಾಡಿಬಿಟ್ಟೆ, ಆ ಋಷಿ ಧ್ಯಾನದಲ್ಲಿ ಇದ್ನೋ ಏನು, ನಾನು ನನ್ನ ಹಸಿವಿನ ಭರದಿಂದ ಅವನನ್ನು ಹಾಗೆ ಅವಮಾನಿಸಿದ ತಪ್ಪು. ಇನ್ನೂ ಈ ಪರೀಕ್ಷಿತ ರಾಜನಿಗೆ ರಾಜ್ಯದಲ್ಲಿ ಅಧಿಕಾರ ನಡೆಸಲಿಕ್ಕೆ ಅರ್ಹತೆ ಇಲ್ಲ, ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಅಂದಮೇಲೆ ಮುಗೀತು, ಇನ್ನು ಎಲ್ಲ ಅಧಿಕಾರವನ್ನು ಮಕ್ಕಳಿಗೆ ಕೊಟ್ಟು ನಾನು ಪ್ರಾಯೋಪವೇಶಕ್ಕೆ ಹೋಗಬೇಕು ಅಥವಾ ವಾನಪ್ರಸ್ಥಾಶ್ರಮಕ್ಕೆ ಹೊರಡಬೇಕು ಅಂತ ಅಂದುಕೊಂಡು ಅರಮನೆಗೆ ಬಂದಿದ್ದಾನಷ್ಟೇ ಸುದ್ದಿ ಬಂತು ಹೀಗೆ ಶಾಪ ಕೊಟ್ಟಿದ್ದಾನೆ ಅಂತ. ಅವನಿಗೆ ಬೇಸರ ಆಗಿಲ್ಲ, ಅಥವಾ ಕಂಸನ ಹಾಗೆ ಅವನನ್ನು ಕೊಲ್ಲು ಬಿಡಬೇಕು ಅಥವಾ ಏನಾದ್ರೂ ತಪ್ಪಿಸಿಕೊಳ್ಬೇಕು ಅಂತ ಯೋಚನೆ ಮಾಡಿಲ್ಲ. ಅವನ ಸುತ್ತ ಇದ್ದವರು ಅದಕ್ಕೆ ಪರಿಹಾರ ಕಾಣಬೇಕು, ಇಂತಹ ಕಳ್ಕೊಳ್ಬಾರದು ಅಂತನ್ನುವ ಕಾಳಜಿಯಿಂದ ಸಂತಿದ್ದವರು ಬಂದ್ರು, ಅನೇಕ ವೇದ ಮಂತ್ರಗಳನ್ನು ಹೇಳಿದ್ರು, ರಕ್ಷಾ ಮಂತ್ರಗಳನ್ನು ಹೂಡಿದ್ರು, ಸರ್ಪಗಳು ಬಾರದಂತೆ ಅದಕ್ಕೆ ರಕ್ಷಣೆಗೆ
ನೀರಿನ ದುರ್ಗವನ್ನ ಕಟ್ಟಿದ್ರು, ಇದೆಲ್ಲ ಅಚ್ಚು ಮಾಡಿದ್ದು. ಅವನು ಯಾವುದನ್ನು ತನಗೋಸ್ಕರ ಮಾಡ್ಕೊಳ್ಳಿಲ್ಲ. ಗಂಗೆಯ ಮಧ್ಯದಲ್ಲಿ ಒಂದು ದೊಡ್ಡದಾದ ಏಕ ಸ್ತಂಭದ ಪ್ರಾಕಾರವನ್ನು ಕಟ್ಟಿ ಅಲ್ಲಿ ಎಲ್ಲ ಋಷಿಗಳನ್ನ ಕರೆಸಿ ತಾನು ಈ ಪ್ರಾಯೋಪವೇಶಕ್ಕೆ ಇನ್ಯಾರ ಸಂಬಂಧವೂ ಇಲ್ಲದೆ ಕೇವಲ ಭಗವತ್ ಚಿಂತನೆಯಲ್ಲಿ ಕಾಲವನ್ನು ಕಳೀಬೇಕು ಅಂತ ಸಿದ್ಧನಾಗಿ ಕೂತ. ಒಬ್ಬ ಶಿಷ್ಯ ನನಗೆ ಕಲಿಲೇಬೇಕು ಅನ್ನುವ ಹಠದಿಂದ ಕೂತ ಅಂದ್ರೆ ಒಬ್ಬ ಗುರು ಹುಡ್ಕೊಂಡು ಬರ್ತಾನೆ ಅನ್ನೋದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತದಂತೆ ಯಾವ ಅಶ್ವತ್ಥಾಮ ಈ ಮಗುವನ್ನ ಕೊಂದು ನಾಶ ಮಾಡಬೇಕು ಅಂತ ಹೊರಟಿದ್ನೋ ಅದೇ ಅಶ್ವತ್ಥಾಮ ಮತ್ತೊಂದು ರೂಪದಿಂದ ಶುಕನಾಗಿ ಅವನಿಗೆ ಉದ್ಧಾರ ಮಾಡಬೇಕು, ಅವನನ್ನ ನಾನು ಕಥಾರತಿಯಲ್ಲಿ ಕಥಾ ಚಿಂತನೆಯಲ್ಲಿ ಕಥಾರಸದಲ್ಲಿ ಮುಳುಗಿಸಬೇಕು ಅಂತ ಹುಡುಕಿಕೊಂಡು ಯಾರ ಕೈಗೂ ಸಿಗದ ಶುಕಾಚಾರ್ಯರು ಬಂದು ಪರೀಕ್ಷಿತನನ್ನ ಭೇಟಿಯಾಗಿ ನಿನಗೆ ನಾನು, ಅವನು ಹೇಳ್ತಾನೆ ತುಂಬಾ ಪ್ರಶ್ನೋತ್ತರ ಬಹಳ ಚೆನ್ನಾಗಿದೆ, ಆಯುಷ್ಯ ಅತ್ಯಂತ ಕಮ್ಮಿ ಇದೆ, ನಾನು ಖಂಡಿತ ಇನ್ ಈ 7 ದಿನಗಳಲ್ಲಿ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳುವುದು ಸಾಧ್ಯ ಇದೆಯಾ ಅಂತ. ಆಗ ಅದಕ್ಕೆ ಸಮಾಧಾನದ ಮಾತುಗಳನ್ನ ಶುಕಾಚಾರ್ಯರು ಹೇಳ್ತಾರೆ, ನೀನು ಕೇಳಿದ ಪ್ರಶ್ನೆಗಳಲ್ಲಿರುವ ಸಾರ್ಥಕ್ಯ ಮತ್ತು ಕೇಳಬೇಕಾದ ವಿಷಯದಲ್ಲಿ ನೀನೇನ್ ಕೇಳಬೇಕು ಅಂತ ಎಚ್ಚರದಲ್ಲಿ ಇದೆಯೋ ಅದರ ಬಗ್ಗೆ ನಾನು ಹೇಳ್ತೇನೆ ಅಂತ ಮೊದಲು ಭರವಸೆಯ ಧೈರ್ಯದ ಮಾತುಗಳನ್ನು ಆಡುತ್ತಾರೆ. ಆ ಧೈರ್ಯದ ಮಾತು ನಮಗೂ ಬೇಕಾದದ್ದು. ಅಂತಹ ಮಾತುಗಳಿಗೆ ಮತ್ತೆ ನಾಳೆ ಬೆಳಗಿನ 7 ಗಂಟೆ ಹೊತ್ತಿಗೆ ಕಿವಿಯಾಗೋಣ. ಏನಾದ್ರೂ ಸಂದೇಹ ಇದ್ರೆ ಅದನ್ನ ಇನ್ನೊಂದು 5-10 ನಿಮಿಷದಲ್ಲಿ ಚಿಂತಿಸಬಹುದು ಅಂತ ಭಾವಿಸ್ತೇನೆ. ಯಾರಾದ್ರೂ ಏನಾದ್ರೂ ಕೇಳುದಿದ್ರೆ ಕೇಳಬಹುದು. ಯಾರಿಗೂ ಏನು ಸಂದೇಹ ಇಲ್ಲ ಅಂದ್ರೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಬಹಳ ಅಲ್ಲಿ ಉಪದೇಶದ ಅಥವಾ ಪ್ರಮೇಯದ ಮಾತುಗಳು ತುಂಬಾ ಇವೆ, ಆದ್ರೆ ಸ್ಕಂದದ ಸಂಗ್ರಹದ ದೃಷ್ಟಿಯಿಂದ ಕೇವಲ ಕಥೆಯ ಪ್ರಮುಖ ಘಟ್ಟಗಳನ್ನು ಮಾತ್ರ ಸ್ಪರ್ಶ ಮಾಡ್ತಾ ಹೋಗಿದ್ದೇನೆ. ಮತ್ತೆ ಹೇಗಿದ್ರು ನಿತ್ಯದಲ್ಲಿ ಪ್ರತಿ ಶ್ಲೋಕದ ಚಿಂತನೆ ಇದ್ದೇ ಇದೆ, ಅದರಿಂದಾಗಿ ಆಗ ಅದರ ವಿಶೇಷ ಚಿಂತನೆ ಮಾಡೋಣ. ಈಗ ಈ ಒಂದು ಸಲಾದ್ರೂ ಸಮಗ್ರ ಸಮಾಸೋ ವ್ಯಾಸಯೋಗತಃ ಅಂತ ಯಾವಾಗ್ಲೂ ಕಥೆಯನ್ನು ಒಂದು ಸರ್ತಿ ಸಾರಾಂಶವಾಗಿ ಮೊದಲು, ಇದು ಇಡೀ ಭಾರತ ಭಾಗವತಗಳಲ್ಲಿ ಬಂದ ಒಂದು ವಿಚಿತ್ರವಾದ ಸ್ಟೈಲ್. ಮೊದಲೊಮ್ಮೆ ಸಾರಾಂಶದ ಭಾಗವನ್ನ ತಿಳಿದು ಮತ್ತೆ ವಿಸ್ತಾರದ ಭಾಗವನ್ನ ತಿಳಿಲಿಕ್ಕೆ ಹೋಗುವಾಗ ಅದರಲ್ಲಿ ಆ ಕಥೆಯನ್ನು ಹೇಗೆ ಜೋಡಿಸಿದ್ದಾರೆ, ಅದಕ್ಕೆ ಏನು ನ್ಯಾಯದ ಮಾತುಗಳನ್ನು ಒದಗಿಸಿದ್ದಾರೆ, ಇದೇ ರೀತಿ ಘಟನೆ ಯಾಕಾಯ್ತು, ಇದರ ಹಿಂದೆ ಇದು ಉಪಾಸನೆ ಏನು, ಇದರ ಹಿಂದೆ ಇದು ಪ್ರಮೇಯ ಏನು ಅಂತ 100 ಪ್ರಶ್ನೆಗಳು ಬರುವುದನ್ನ ಈ ಸಾರದ ಕಥೆ ಹೆಚ್ಚರಿಸಿದ್ರೆ ಅದಕ್ಕೆ ಉತ್ತರವಾಗಿ ವಿಸ್ತಾರದ ಕಥೆ ಮುಂದೆ ಬರ್ತಾ ಹೋಗುತ್ತೆ. ಹಾಗೊಂದು ಕಥಾಶೈಲಿಯನ್ನ ವ್ಯಾಸರು ರೂಪಿಸಿಕೊಟ್ಟ ರೀತಿಯಲ್ಲೇ ಅದನ್ನ ಚಿಂತಿಸುವ ಪ್ರಯತ್ನ ಮಾಡಿದ್ದಾರೆ. ಭಾಗವತ ಪ್ರತಿಪಾದ್ಯನಾದಂತಹ ಪ್ರಾಣಾಂತರಗತ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.